ವೀಕ್ಷಕರೇ, ಡಿಬೇಟ್ ಅವರ್ಗೆ ಸ್ವಾಗತ. ಯಕ್ಷ ಪ್ರಶ್ನೆ ಇಂದಿನ ಡಿಬೇಟ್ ಅವರ್ನಲ್ಲಿ ನಾವು ಚರ್ಚಿಸುವಂತಹ ವಿಷಯ ಕರಾವಳಿಯ ಗಂಡು ಕಲೆ ಅಂತ ಹೇಳಿದರೆ ಯಕ್ಷಗಾನ. ಎಷ್ಟೋ ಜನರು ಕೂಡ ಈ ಯಕ್ಷಗಾನವನ್ನು ನಂಬಿಕೊಂಡು ತಮ್ಮ ಜೀವನವನ್ನು ಸಾಕ್ತಾ ಇದ್ದಾರೆ. ತುಂಬ ಜನ ಕಲಾವಿದರಿದ್ದಾರೆ, ತುಂಬ ನಮ್ಮ ಕರಾವಳಿಯಲ್ಲಿ ಕೂಡ ಅಧಿಕ ಮಂದಿ ಯಕ್ಷಗಾನವನ್ನು ನಂಬಿಕೊಂಡು ಜೀವನವನ್ನು ಸಾಕ್ತಾ ಇದ್ದಾರೆ. ಆದರೆ ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಯಕ್ಷಗಾನ ಪ್ರದರ್ಶನ ಕೂಡ ಇಲ್ಲದಾಗಿದೆ. ಏನು ಕೂಡ ಕೆಲಸ ಇಲ್ಲದೆ ಮನೆಯಲ್ಲೇ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಅವರಿಗೆ ಒದಗಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇಂತಹ ಒಂದು ಸಮಸ್ಯೆ ಎದುರುಕೊಂಡಿದೆ. ಅದರಲ್ಲೂ ಕೂಡ ಈ ಯಕ್ಷಗಾನ ಕಲಾವಿದರಿಗೆ ಕೂಡ ತುಂಬ ಮುಖ್ಯವಾದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಯಕ್ಷಗಾನ ಪ್ರದರ್ಶನ ಇಲ್ಲ, ಇನ್ನೊಂದು ಕಡೆ ಅವರು ಮಳೆಗಾಲದಲ್ಲಿ ಒಂದು ಚಿಕ್ಕ ಮೇಳವನ್ನು ಒಂದು ಮನೆ ಮನೆಗೆ ಹೋಗಿ ಪ್ರದರ್ಶನ ನೀಡ್ತಾ ಬಂದಿರ್ತಾರೆ. ಅದು ಕೂಡ ಈ ಮಳೆಗಾಲದಲ್ಲಿ ಒಂದು ಮಳೆಗಾಲದಲ್ಲಿ ಕಾಣಸಿಗ್ತಾ ಇಲ್ಲ. ಯಾಕಂದರೆ ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ನಮ್ಮ ಸರ್ಕಾರವನ್ನು ಸರ್ಕಾರ ನಿಯಮಿಸಿರುವ ನಿಯಮಗಳನ್ನು ಕೂಡ ಅವರು ಪಾಲಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಕಲಾವಿದರು ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲಿ ಅವರು ಇದೇ ವಿಷಯದ ಕುರಿತು ನಮ್ಮ ಇಂದಿನ ಚರ್ಚೆಯಲ್ಲಿ ಅವರ ಕಷ್ಟಗಳು ಏನು, ಅವರಿಗೆ ಏನು ಸರ್ಕಾರದಿಂದ ಯಾವ ರೀತಿಯ ಪರಿಹಾರ ಸಿಗಬೇಕು ಅನ್ನೋದಕ್ಕೆ ನಮ್ಮ ಜೊತೆ ಚರ್ಚೆಯಲ್ಲಿ ಇಂದು ಭಾಗವಹಿಸಿದ್ದಾರೆ ಗೋಪಾಲ್ ಪೂಜಾರಿ ಬ್ರಹ್ಮ ಅವರ, ಹಾಗೆ ಗಣೇಶ್ ಬಳಗಾರ. ಇಬ್ಬರು ಕೂಡ ಯಕ್ಷಗಾನ ಕಲಾವಿದರು. ಮೊದಲದಾಗಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ಇಬ್ಬರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹುಶಃ ಹೇಳುವುದಾದರೆ ಈ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಹಿಂದಿನ ವರ್ಷದಲ್ಲಿ ನಿಮಗೆ ಇಂದು ಪ್ರದರ್ಶನ ಮಾಡ್ತಾ ಇದ್ರೆ, ಯಕ್ಷಗಾನ ಪ್ರದರ್ಶನ ಕಂಟಿನ್ಯೂ ಆಗ್ತಾ ಇತ್ತು. ಬಟ್ ಈ ವರ್ಷ ಏನೋ ಕೊರೋನಾ ಬಂದಿರುವ ಕಾರಣದಿಂದ ನಿಮ್ಮ ಪ್ರದರ್ಶನ, ಯಕ್ಷಗಾನ ಪ್ರದರ್ಶನ ಅರ್ಧಕ್ಕೆ ನಿಂತಿದೆ. ಅದು ಕೂಡ ನೀವು ಇಂತ ಮಳೆಗಾಲದಲ್ಲಿ ಚಿಕ್ಕ ಮೇಳ ಪ್ರದರ್ಶನವನ್ನ ಮಾಡ್ತಾ ಇದ್ರೆ, ಮನೆ ಮನೆಗೆ ಹೋಗ್ತಾ ಇದ್ರೆ ದಿನ ರಾತ್ರಿ, ಇದು ಇಂತಹ ಸಂದರ್ಭದಲ್ಲಿ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ, ಎಸ್ಪೆಷಲಿ ಇಂತ ನಿಮ್ಮ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಆದಂತಹ ನಿಮ್ಮ ಕಷ್ಟದ ಬಗ್ಗೆ ಸರ್ ನೀವು ಹೇಳಬೇಕು. ಗೋಪಾಲ್ ಪೂಜಾರಿ ಬ್ರಹ್ಮ ಅವರದವರು, ಯಕ್ಷಗಾನ ಕಲಾವಿದರಿಗೆ ಯಾವ ರೀತಿ ಅಂತ ಹೇಳಿದ್ರೆ, 6 ತಿಂಗಳು ಯಕ್ಷಗಾನ ತಿರುಗಾಟದಲ್ಲಿ ಇರುತ್ತೆ. ಹೌದು, 6 ತಿಂಗಳು ಮಳೆಗಾಲದಲ್ಲಿ ಕೆಲವರು ಯಕ್ಷಗಾನ ಚಿಕ್ಕಮೇಳ, ಕೆಲವರು ಯಕ್ಷಗಾನ ಹೆಸರಂತ ಕಲಾವಿದರು ಯಕ್ಷಗಾನ ಬಾಂಬೆ ಬೆಂಗಳೂರು ಈ ಕಡೆ ಎಲ್ಲ ತಿರುಗಾಟವನ್ನು ಮಾಡ್ತಾ ಇದ್ರು. ಯಾರ ಹತ್ರನೂ ಅಪೇಕ್ಷೆಯನ್ನು ಬೇಡ್ತಾ ಇರಲಿಲ್ಲ. ಯಕ್ಷಗಾನ ಕಲಾವಿದ ಅಂತ ಹೇಳಿದ್ರೆ ಸ್ವಾಭಿಮಾನ, ಹೌದು, ಅವನಿಗೆ ಯಾರ ಹತ್ರನೂ ಬೇಡಿದ್ರೆ ಏನಾದ್ರು ಹೇಳಿಬಿಡ್ತಾರೇನೋ, ಕಷ್ಟಗಳನ್ನು ಹೇಳ್ಕೊಳ್ಳುವಂತ ಮನೋಭಾವನೆ ಇಲ್ಲ. ಈಗ ದಾನಿಗಳ ಯಾರಾದರೂ ಕೊಡ್ತೇನೆ ಅಂತ ಹೇಳಿದಾಗ ಬಂದು ತಗೊಳ್ಳೋದಂತೂ ಮಾಮೂಲಿ. ಈಗಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಯಕ್ಷಗಾನದ್ದು ಇವತ್ತು ಊಟ ಮಾಡಿದ್ರೆ ನಾಳೆ ಊಟ ಮಾಡುವುದು ಹೇಗೆ, ಎಲ್ಲಿ ತರುವುದು, ಏನು ಮಾಡುವುದು, ನನಗೆ ಈ ಕೆಲಸವನ್ನು ಬಿಟ್ಟರೆ ಬೇರೆ ಕೆಲಸವನ್ನು ಗೊತ್ತಿಲ್ಲ. ಬೇರೆ ಕೆಲಸ ಮಾಡೋಕೆ ಹೋದಾಗ ಇಂಥ ಮೇಳದ ಕಲಾವಿದ ಇಂಥಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವ ಹೆಸರು ಬರ್ತದೇನೋ ಅನ್ನುವ ಈ ಇದಕ್ಕೋಸ್ಕರ ಕೆಲಸ ಮಾಡಲಿಕ್ಕೂ ಆಗುದಿಲ್ಲ. ಈ ಮಳೆಗಾಲದಲ್ಲಿ ಕೂಲಿ ಕೆಲಸ ಮಾಡುವಂತವರಿಗೆ ಕೆಲಸ ಇಲ್ಲ, ಅದೇ ನಾವು ಯಕ್ಷಗಾನ ಕಲಾವಿದರಿಗೆ ಎಲ್ಲಿ ಕೆಲಸ ಕೊಡಬಹುದು. ಮಳೆಗಾಲದಲ್ಲಿ ನೀವು ಚಿಕ್ಕ ಮೇಳವನ್ನೇ ನಂಬಿಕೊಂಡಿರ್ತೀರಾ? ಕೆಲವರು ಚಿಕ್ಕ ಮೇಳವನ್ನು ನಂಬಿಕೊಂಡಿರ್ತಾರೆ, ಕೆಲ ಹೆಸರಂತ ಕಲಾವಿದರು ಬಾಂಬೆ ಬೆಂಗಳೂರು ತಿರುಗಾಟವನ್ನು ಮಾಡ್ತಾರೆ ಅಥವಾ ಬೇರೆ ಏನಾದರೂ ಮಾಡಿ ಅವರ ಜೀವನವನ್ನು ನಡೆಸ್ತಾ ಇದ್ರು. ಯಾರ ಹತ್ರನೂ ಅಪೇಕ್ಷೆ ಪಡ್ತಾ ಇರಲಿಲ್ಲ. ಇವತ್ತು ನಾವೀಗ DC ಆಫೀಸಿಗೆ ಮನವಿಯನ್ನು ಕೊಟ್ಟಿದ್ದೇವೆ. DC ಮುಖಾಂತರವಾಗಿ ಮುಖ್ಯಮಂತ್ರಿಯವರಿಗೆ ಇದೇ ತಿಂಗಳ 10ನೇ ತಾರೀಕೆ ಹೋಗಿ ನಾವೊಂದು 150-200 ಜನ ಕಲಾವಿದರು ಹೋಗಿ ಮನವಿಯನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಏನು ಪ್ರತ್ಯುತ್ತರ ಬರಲಿಲ್ಲ. ಎಲ್ಲ ರೀತಿಯಲ್ಲಿ ಕೊಡುವಂತ ಎಲ್ಲ ಕಡೆಗೂ ಮನವಿಯನ್ನು ಕೊಟ್ಟಿದ್ದೇವೆ. ಹಾಗಂತ ಯಕ್ಷಗಾನ ಕಲಾವಿದರಿಗೆ ಪರಿಹಾರ ಕೊಡ್ತೇವೆ ಸಂಸ್ಕೃತಿ ಇಲಾಖೆಯಿಂದ ಅಂತೇಳಿ ಪರಿಹಾರವನ್ನು ಕೊಟ್ಟರು. ಪರಿಹಾರವನ್ನು ಕೊಡುವಾಗ 2000 ರೂಪಾಯಿ ಒಂದು ಕಲಾವಿದನಿಗೆ ಅದು ನಿಯಮವನ್ನು ಹಾಕಿ ಕೊಟ್ಟರು. 10 ವರ್ಷ ತಿರುಗಾಟ ಮಾಡಿದವನಿಗೆ 2000 ರೂಪಾಯಿ, 10 ವರ್ಷ ತಿರುಗಾಟ ಮಾಡದೇ ಇದ್ದವನಿಗೂ ಕರೋನಾ ಬಂದಿದೆ, 10 ವರ್ಷ ತಿರುಗಾಟ ಮಾಡಿದವನಿಗೂ ಕರೋನಾ ಬಂದಿದೆ. ಕಲಾವಿದರಲ್ಲಿ ಅಲ್ಲಿ ಒಂದು ತಾರತಮ್ಯ ಮಾಡಿದ್ರು. ಈಗ 10 ವರ್ಷ ತಿರುಗಾಟ ಮಾಡಿದವ ನಿಜವಾಗ್ಲೂ ಅವನು ಎಷ್ಟು ವರ್ಷ ತಿರುಗಾಟ ಮಾಡಿದ, 9 ವರ್ಷ ತಿರುಗಾಟ ಮಾಡಿದವನು ಪ್ರಾಮಾಣಿಕವಾಗಿ 9 ವರ್ಷ ಅಂತೇಳಿ ಬರ್ದ. ಈಗ 3 ವರ್ಷ ತಿರುಗಾಟ ಮಾಡಿದವನು 10 ವರ್ಷ ಅಂತ ಕೊಟ್ಟಿದ್ದಾರಲ್ಲ ಅಂತ 10 ವರ್ಷ ಬರ್ದ, ಅವನಿಗೂ ಕೊಟ್ಟರು. ಈಗ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ಕಲಾವಿದರು, ಈಗ ಮಂದರ್ತಿ, ಮಾನಗಟ್ಟೆ, ಅಮೃತೇಶ್ವರಿ, ಕಮಲ್ಸಿಲೆ, ಈ ಮೇಳಗಳಿಗೆ 6 ತಿಂಗಳ ಸಂಬಳವನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಈ ಸಾಂಸ್ಕೃತಿಕ ಇಲಾಖೆಯಲ್ಲಿ ಸಿಗುವಂಥದ್ದು 2000 ರೂಪಾಯಿಯು ಅಂಥ ಕಲಾವಿದರಿಗೆ ಜಾಸ್ತಿ ಸಿಕ್ಕಿದೆ ಬಿಟ್ಟರೆ, ಈ ಖಾಸಗಿ ಮೇಳದಲ್ಲಿ ದುಡಿತಾ ಇದ್ದಂಥ ಕಲಾವಿದರಿಗೆ ಬೆರಳೆಣಿಕೆ ಅಂತ ಕಲಾವಿದರಿಗೆ ಮಾತ್ರ ಸಿಕ್ಕಿರುವುದು. ಈಗ 30 ವರ್ಷ ತಿರುಗಾಟ ಮಾಡಿದವನಿಗೂ ಸಿಕ್ಕಲಿಲ್ಲ. ಓಕೆ, ಅದು ನಮಗೆ ತುಂಬ ನೋವುಂಟು. ಇದ್ರ ಮಾಡುವಾಗ ಇವರು ಒಂದು
ಇದು ಮಾಡ್ಬೋದಿತ್ತು, ಎನ್ಕ್ವೈರಿ ಮಾಡ್ಬೋದಿತ್ತು, ಅಥವಾ ಈಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಸಿಕ್ಕಿದಂಥ ಕಲಾವಿದರಿಗೆ ಕೊಡಬಾರ್ದನ್ನುವ ಉದ್ದೇಶ ಅಲ್ಲ. ಆದರೆ ಅದನ್ನು ಹೊರತುಪಡಿಸಿ ಕೊಟ್ಟಿದ್ರೆ ಖಾಸಗಿ ಮೇಳದವರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಸಿಗ್ತಾ ಇತ್ತು. 2,000 ರೂಪಾಯಿ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. 2 ದಿನ ತಪ್ಪ 3 ದಿನ ಮಾಡ್ಬೋದು. ಈಗ ನಾವು 6 ತಿಂಗಳಿಂದ ಖಾಲಿ ಕೂತ್ಕೊಂಡಿದ್ದೇವೆ. March 21 ಇವತ್ತಿನವರೆಗೂ ಏನು ಕೆಲಸ ಇಲ್ಲ, ಅಥವಾ ಬೇರೆ ಯಾವುದೇ ಇನ್ಕಮ್ ಇಲ್ಲ. ಈಗ ಇನ್ನು ಗಣೇಶ್ ಬಳಗಾರ್ ಅವರೇ, ನೀವು ಎಷ್ಟು ವರ್ಷದಿಂದ ಯಕ್ಷಗಾನ ಕಲಾವಿದರಾಗಿದ್ದೀರಾ? ಸತತ 20 ವರ್ಷದಿಂದ ಯಕ್ಷಗಾನ ಕಲಾವಿದನಾಗಿದ್ದೆ. 20 ವರ್ಷಗಳಿಂದ ಯಕ್ಷಗಾನ ಕಲಾವಿದರಾಗಿದ್ರು ಸಹ ನೀವು ಈಗ ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ? ಅದೇ, ಬಾಲ್ಯದಿಂದಲೇ ಯಕ್ಷಗಾನಕ್ಕೆ ಅಡಿಟ್ ಆಗಿ ನಮ್ಮ ಏಕಾಗ್ರತೆಯಿಂದ ಯಕ್ಷಗಾನ ಕಲಿತದ್ದು, ಗುರು ಇಲ್ಲದೆ ಕಲಿತದ್ದು. ಅದು ಈಗ ಬೇರೆ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಬರುವುದಿಲ್ಲ, ಅದು ಒಂದು ಸಮಸ್ಯೆ. ಮತ್ತೆ ಸರ್ಕಾರ ಎಲ್ಲರಿಗೂ ಈಗ ಅವಕಾಶ ಮಾಡಿಕೊಟ್ಟಿದೆ. ಲಾಕ್ಡೌನ್ ಓಪನ್ ಆದ ತದನಂತರ ಎಲ್ಲ ವರ್ಗದ ಕೆಲಸದವರು ಸಕ್ರಿಯರಾಗಿದ್ದಾರೆ. ನಮ್ಮ ಯಕ್ಷಗಾನ ಪ್ರದರ್ಶನಕ್ಕೆ ಮಾತ್ರ ಅವಕಾಶ ಇಲ್ಲ, ಅದು ದೊಡ್ಡ ಸಮಸ್ಯೆ. 20 ವರ್ಷ ಯಕ್ಷಗಾನದಲ್ಲಿ ಸೇವೆ ಮಾಡಿದ್ದೇನೆ, ಇನ್ನು ಮುಂದೆ ಯಕ್ಷಗಾನವೇ ಬೇಡ ಅಂತ ಅನಿಸಿ ಹೋಗಿದೆ. ಅದಕ್ಕೆ ಕಾರಣ ನಮ್ಮ ಸರ್ಕಾರ. ಓಕೆ, ನೀವು ಸರ್ಕಾರವನ್ನ ಈಗ ದೂಷಿಸ್ತಾ ಇದ್ದೀರಾ? ಖಂಡಿತ. ನೀವು ಕೇಳುವಂತ ಪರಿಹಾರವೇನೀಗ ಖಾಸಗಿ ಮೇಳದವರಿಗೆ ಕೆಲವರಿಗೆ ಮಾತ್ರ ಪರಿಹಾರ ಸಿಕ್ಕಿ, ಖಾಸಗಿಯವರಿಗೆ ಯಾರಿಗೂ ಸಿಗ್ಲಿಲ್ಲ. ಸಿಕ್ಕಿದ್ದು ಯಾರಿಗೆ ಕೇಳಿದ್ರೆ ಧಾರ್ಮಿಕ ದತ್ತಿಯವರಿಗೆ ಮಾತ್ರ. ಧಾರ್ಮಿಕ ದತ್ತಿ ಮೇಳಗಳಲ್ಲಿ ಬೆರಳೆಣಿಕೆ ಮೇಳ ಯಾವುದು ಕೇಳಿದ್ರೆ ತೆಂಕುತಿಟ್ಟಿನಲ್ಲಿ ಕಟೀಲು, ಬಡಗಿನಲ್ಲಿ ಅಮೃತೇಶ್ವರಿ, ಕಮಲಶಿಲೆ, ಮಾರಣಕಟ್ಟೆ ಮತ್ತು ಮಂದಾರ್ತಿ. ಈ ಮೇಳದ ಕಲಾವಿದರಿಗೆ ಸಂಪೂರ್ಣ 3 ತಿಂಗಳ ಹಣ ಸಂದಾಯ ಆಗಿದೆ ಸರ್ಕಾರದಿಂದ. ಧಾರ್ಮಿಕ ದತ್ತಿಯ ಒಳಪಟ್ಟ ಮೇಳ. ಉಳಿದ ಮೇಳಗಳು ತುಂಬಾ ಉಂಟು, ಒಂದು 11-15 ಮೇಳಗಳು ಉಂಟು. ಕಲಾವಿದರ ಸಂಖ್ಯೆ ಇರುವುದು ಅದರಲ್ಲಿಯೇ ಹೆಚ್ಚು, ಹೆಚ್ಚು ಅನುಭವ ಇದ್ದವರು ಹೆಚ್ಚು. ಅಂಥವರಿಗೆ ಏನು ಸಿಗಲಿಲ್ಲ. ಸರ್ಕಾರ ಅವರಿಗೆ ಕೊಟ್ಟಿದೆ ಎಂಬ ಬೇಸರ ನಮಗಿಲ್ಲ, ನಮಗೂ ಕೊಡಲಿಲ್ಲ ಅನ್ನುವ ನೋವು ತುಂಬಾ ಉಂಟು. ಎಲ್ಲ ತೆಂಕು ಬಡಗಿನ ಎಲ್ಲ ಕಲಾವಿದರ ಒಕ್ಕೂಟದ ಪರವಾಗಿ ನಾವು ಕೇಳಿಕೊಳ್ತೇವೆ, ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಎಲ್ಲ ಕಡೆ ಮನವಿ ಮಾಡಿ ಆಗಿದೆ. MP ಅವರಿಗೆ ಮನವಿ ಮಾಡಿದ್ದೇವೆ, DC ಅವರಿಗೆ ಮಾಡಿದ್ದೇವೆ, ಸಚಿವರ ಮನೆಗೆ ಖುದ್ದಾಗಿ ಹೋಗಿ ಹೇಳಿ ಬಂದಿದ್ದೇವೆ. ಒಬ್ಬರಿಬ್ಬರಲ್ಲ, ತುಂಬಾ ಜನ ಹೋಗಿ ಬಂದಿದ್ದಾರೆ. ನಮಗೆ ನ್ಯಾಯ ಸಿಗಲಿಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಆಗಿದೆ. ಸರ್ಕಾರ ತುಂಬಾ ಮಲತಾಯಿಯ ಧೋರಣೆ ಮಾಡಿದೆ. ಸರ್ಕಾರಕ್ಕೇನು ಕಷ್ಟ ಅಲ್ಲ ಕೊಡುವುದು. ನಾವು ಯಕ್ಷಗಾನ ಅಂತ ಹೇಳಿದ್ರೆ ಸಾಂಸ್ಕೃತಿಕ, ನಾವು ದೇಶದ ಒಂದು ಭೂಪಟದಲ್ಲಿ ದೇಶ ಗುರುತಿಸಿಕೊಳ್ಬೇಕು ಅಂತಾದ್ರೆ ಸಾಂಸ್ಕೃತಿಕ ಮತ್ತೆ ಸಂಸ್ಕೃತಿ ಒಂದು ಯಕ್ಷಗಾನವು ಬಹುಮುಖ್ಯ ಪಾತ್ರ ವಹಿಸ್ತದೆ. ಅಂತ ಕಲೆಯ ಮೂಲಕ ಪೌರಾಣಿಕವನ್ನ ಇತಿಹಾಸವನ್ನ ಮೆಲುಕು ಹಾಕುವವರು ನಾವು, ಪ್ರದರ್ಶನ ಮಾಡುವವರು ನಾವು. ಎಷ್ಟೋ ಜನರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗ್ತದೆ. ಅಂತ ಕಲಾವಿದರಿಗೆ ಈಗ ಇಂತಹ ಪರಿಸ್ಥಿತಿ ಆಗಿದೆ. ಹೌದು. ಓಕೆ, ಇನ್ನು ಗೋಪಾಲ್ ಪೂಜಾರಿ ಅವರೇ, ನಿಮ್ಮ ಪ್ರಕಾರ ಅಂದಾಜು ಒಟ್ಟು ಎಷ್ಟು ಕಲಾವಿದರು ನಿಮ್ಮಂತಹ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ? 1,500 ಮಿಕ್ಕಿ ಕಲಾವಿದರು ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಸಿಕ್ಕಿದವರು ಇದರಲ್ಲಿ ಒಂದು 30% ಜನನು ಇಲ್ಲ. ಈಗ ಪರಿಹಾರ ಸಿಗದೇ ಇದ್ದಾರೆ ಅಂತಂದ್ರೆ 1,500 ಜನ ಇದ್ದಾರೆ. ಈಗ ಪರಿಹಾರ ಕೊಟ್ಟಿರುವಂತ ಕಲಾವಿದರು ಈಗ ಹೇಳಿದಂಗೆ ಬಡಗಿನಲ್ಲಿ 4 ಮೇಳಗಳು, ತೆಂಕಿನಲ್ಲಿ 1 ಮೇಳ, 5 ಮೇಳಗಳು. ಅವರಿಗೆ ಪೂರ್ತಿ ಸಂಬಳ ಕೊಟ್ಟಿದ್ದಾರೆ. ನಮ್ಮ ಆಸೆ ಏನಂತಾದ್ರೆ ಅವ್ರಿಗೆ ಪೂರ್ತಿ ಸಂಬಳ ಕೊಟ್ಟಿದ್ದಾರೆ. ನಾವು ಪೂರ್ತಿ ಸಂಬಳ ಕೊಡಿ ಅಂತ ಕೇಳುವುದಿಲ್ಲ. ಕೇಳಿದಕ್ಕೆ ಕೊಡುವುದು ತುಂಬಾ ಕಷ್ಟ. ನಮಗೆ 1/2 ಸಂಬಳ ಆದ್ರೆ, 3 ತಿಂಗಳಲ್ಲಿ 1.5 ತಿಂಗಳ ಸಂಬಳವಾದ್ರೂ ಗೌರ್ಮೆಂಟ್ ಕೊಡ್ಲಿ ಅಂತ ಕೇಳ್ತಾ ಇದ್ದೇವೆ. ಇದನ್ನ ಸಚಿವರು ನಮ್ಮ ಹಿರಿಯ ಕಲಾವಿದರಾದಂತಹ ಕೋಡಿ ವಿಶ್ವನಾಥ ಗಾಣಿಗರ ಹತ್ರ ಭರವಸೆಯನ್ನು ಕೊಟ್ಟಿದ್ರು. 1.5 ತಿಂಗಳ ಸಂಬಳವನ್ನು ನಾನು ಕೊಡಿಸುವಂತ ವ್ಯವಸ್ಥೆ ಮಾಡ್ತೇನೆ, ನಿಮ್ದು ಧಾರ್ಮಿಕ ದತ್ತಿಗೆ ಹೊರತುಪಡಿಸಿದಂತ ಮೇಳ, ಹಾಗಾಗಿ ನಿಮ್ಗೆ ಫುಲ್ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳಿದ್ರು. ಈ ಫುಲ್ ಸಂಬಳ ಸಿಗುವಕ್ಕಿಂತ ಮುಂಚಿತವಾಗಿ ನಮ್ಮ ಯಕ್ಷಗಾನ ಕಲಾವಿದರ ಕಾಮದೇನು ಅಂತೇಳಿ ಅವರನ್ನ ಕರೀತಾ ಇದ್ದಾರೆ. ಸತೀಶ್ ಶೆಟ್ರು ಇವರು ಕಾಲ್ ಮಾಡಿ ಕೋಟ ಶ್ರೀನಿವಾಸ ಪೂಜಾರಿ ಹತ್ರ ಮಾತಾಡಿದಾಗ ಅವರು ಒಂದು ಭರವಸೆಯನ್ನು ಕೊಟ್ಟಿದ್ರು. ಯಕ್ಷಗಾನದಲ್ಲಿ ಕಲಾವಿದ ಒಬ್ಬನೇ ಮುಖ್ಯ ಅಲ್ಲ, ಯಕ್ಷಗಾನದಲ್ಲಿ ಕೆಲಸಗಾರನು ಮುಖ್ಯ. ಇವರಿಗೂ ಲೈಟಿಂಗು, ಈಗ ಟೆಂಟ್ ಕಟ್ಟೋನು ಆಗಲಿ, ರಂಗಸ್ಥಳ ಹಾಕೋನು, ಇವರು ಪ್ರತಿಯೊಬ್ಬರಿಗೂ ನಾನು ಕೊಡಿಸುವಂತ ಪ್ರಯತ್ನ ಮಾಡ್ತೇನೆ, ಕೊಡಿಸ್ತೇನೆ ಅಂತ ಹೇಳುವಂತ ಭರವಸೆ ಕೊಟ್ಟಿದ್ರು. ಅವ್ರು ಕೊಡಿಸಿದ್ದಾರೆ. ಈಗ ಧಾರ್ಮಿಕ ದತ್ತಿ ಸಂಬಂಧಪಟ್ಟಂತ ಮೇಳಗಳು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆಂತ ಕಲಾವಿದರಿಗೆ ಇನ್ನುವರೆಗೂ ಯಾವುದೇ ರೀತಿಯಲ್ಲಿ ನಾವು ಈಗ DC ಮುಖಾಂತರವಾಗಿ ಮನವಿ ಕೊಟ್ವಿ, ಅವ್ರ ಮನೆಗೆ ಹೋಗಿ ಹೇಳಿದ್ವಿ ಅಥವಾ ಪ್ರೆಸ್ ಮೀಟ್ ಮಾಡಿದ್ವಿ, ಯಾವುದೇ ರೀತಿಯ ಪ್ರತಿಕ್ರಿಯೆ ನಮಗೆ ಬರ್ತಾ ಇಲ್ಲ. ಇದು ನಮಗೆ ಯಾವ ರೀತಿ ನಮ್ಮ ಈ ಯಕ್ಷಗಾನವನ್ನು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟಿಕ್ನಲ್ಲಿ ಯಕ್ಷಗಾನಕ್ಕೆ ಪ್ರಾಮುಖ್ಯತೆ ಉಂಟು. ಹೌದು.
ಈಗ ದೈವಾರಾಧನೆ ಅಂತ ಹೇಳುವ ಮನೋಭಾವನೆಯಿಂದನೂ ಮಾಡ್ತಾರೆ. ಅಥವಾ ಮತ್ತೆ ಈಗ ಪೌರಾಣಿಕ ಮಹಾಭಾರತ ರಾಮಾಯಣ ಇದ್ರ ಬಗ್ಗೆ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗ್ಬೇಕಂತಾದ್ರೆ ಯಕ್ಷಗಾನ ಬೇಕು. ಹೌದು, ಈ ಸಿನಿಮಾದಲ್ಲಿ ಏನಾದರೂ ಅವರಿಗೆ ಬೇಕಾದಷ್ಟು ಒಂದು 3 ಗಂಟೆಗೆ ತಗೊಳ್ತಾರೆ, ಅದನ್ನ ಇದು ಮಾಡ್ತಾರೆ. ಇವರು ಹಾಗಲ್ಲ, ನಮ್ಮ ಎಲ್ಲಾ ಮೇಳದಲ್ಲೂ ಪೌರಾಣಿಕವನ್ನು ಪ್ರತಿದಿನವನ್ನು ಆಟ ಮಾಡಿ ತೋರಿಸ್ತಾರೆ ಪ್ರತಿಯೊಂದು ಪ್ರಸಂಗದಲ್ಲಿ. ಅದರಲ್ಲಿ ಒಳ್ಳೆಯದು ಧರ್ಮವನ್ನ ಕಾಪಾಡಿದ್ರೆ ಏನಾಗತ್ತೆ, ಅಧರ್ಮ ಮಾರ್ಗದಲ್ಲಿ ಹೋದ್ರೆ ಏನಾಗತ್ತೆ ಅನ್ನೋದನ್ನು ಮುಂದಿನ ಪೀಳಿಗೆಗೆ ತೋರ್ಪಡಿಸುವಂತ ಯಕ್ಷಗಾನ. ಇದನ್ನ ಅಳಿವಿನ ಅಂಚಿನಲ್ಲಿ ತಂದಿದ್ದಾರೆ. ಯಾಕೆಂದ್ರೆ ಅದು ನಮ್ಗೆ ಯಕ್ಷಗಾನ ಬೇಡ, ನಮ್ಗೆ ಇನ್ನೂ ಪರಿಹಾರ ಸಿಕ್ಕಲಿಲ್ಲ, ಏನೂ ಆಗ್ಲಿಲ್ಲ ಅಂತ ಆದ್ರೆ ನಾವು ಬೇರೆ ಒಂದು ಮಾರ್ಗ ಹಿಡಿದ್ಮೇಲೆ ಈಗ ಒಂದು ಸರಿ ಪೆಟ್ಟು ತಿಂದವನು ಮತ್ತೆ ಈ ದಾರಿಗೆ ಬರ್ಲಿಕ್ಕೆ ಮನ್ಸು ಮಾಡುವುದಿಲ್ಲ. ಈಗ ನಾವು ಅಷ್ಟೇ, ಈಗ ನಾವು ಬೇರೆ ಒಂದು ದಾರಿಯನ್ನ ಹುಡ್ಕೊಂಡ್ವಿ ಅಂತ ಆದ್ರೆ ಮತ್ತೆ ಯಕ್ಷಗಾನಕ್ಕೆ ಬರ್ಲಿಕ್ಕೆ ಮನ್ಸು ಮಾಡುವುದಿಲ್ಲ. ಹಾಗಾಗಿ ಯಕ್ಷಗಾನ ಅಳಿವಿನ ಅಂಚಿನಲ್ಲಿ ಬಂದಿದೆ. ಹೌದು, ಇನ್ನು ಗಣೇಶ್ ಬಳಗಾರ್ ಅವರೇ, ನಿಮಗಾಗಿ ಅಂತ ಇರುವ ಒಂದು ಯಕ್ಷಗಾನ ಕಲಾರಂಗ ಈ ಸಂದರ್ಭದಲ್ಲಿ, ಎಸ್ಪೆಷಲಿ ನಿಮ್ಗೆ ಈ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯ ಸಹಾಯ ಮಾಡಿದ್ದೆ ನಿಮ್ಗೆ ಸಿಕ್ಕಿದೆ? ಅದ್ರ ಬಗ್ಗೆ ನನಗೆ ಬಹಳ ಮಾಹಿತಿ ಇಲ್ಲ. ಯಾಕೆ ಕೇಳಿದ್ರೆ ನಾನು ಸಣ್ಣಂದಿರುವಾಗಲಿಂದಲೂ ನಾನು ಬೈಕಲ್ಲಿ ತಿರುಗಾಡಿದವ. ಅಲ್ಲಿ ಬಹುಮುಖ್ಯವಾಗಿ ಫಲಾನುಭವಿಗಳು ಏನು ಕೇಳಿದರೆ ಬಸ್ ಪಾಸ್ ಅಂತ ಕೊಡ್ತಾರೆ. ಒಂದು 50% ಕಡಿತ ಆಗ್ತದೆ ಬಸ್ಸಲ್ಲಿ ಹೋಗುವಾಗ. ಅದರಲ್ಲಿ ತುಂಬ ಜನ ಕಲಾವಿದರಿದ್ದಾರೆ. ನಮ್ಮ ಕಲಾವಿದರ ಕಲಾರಂಗ ಅನ್ನೋದು ಕಲಾವಿದರಿಗೆ ದೊಡ್ಡ ಆಶ್ರಯ ತಾಣ, ಪ್ರಪ್ರಥಮವಾಗಿ ರಿಜಿಸ್ಟರ್ ಆದಿದ್ದದು. ತುಂಬ ಜನ ಕಲಾವಿದರಿಗೆ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಅಲ್ಪ ಸ್ವಲ್ಪ ಕಲಾವಿದರಿಗೆ ಮನೆ ಕಟ್ಟಿಕೊಟ್ಟಿದ್ದುಂಟು. ನಾನು ಅದರಲ್ಲಿ ಇದಲ್ಲ, ಸಕ್ರಿಯ ಇಲ್ಲ. ನಾನು ಪಟ್ಲ ಸತೀಶ್ ಶೆಟ್ಟಿ ಅಂತ ಅವರ ಒಂದು ಸಂಸ್ಥೆಯಲ್ಲಿ ನಾನು ಮೆಂಬರ್ ಆಗಿದ್ದೇನೆ. ಒಂದು 650 ರೂಪಾಯಿ ಕಟ್ಟಿ ಅದರಲ್ಲಿ ಮೆಂಬರ್ ಆಗಿದ್ದೇನೆ. ಒಂದು ಡೆತ್ ಆದರೆ ಒಂದು 8 ಲಕ್ಷ ರೂಪಾಯಿ, ಹಾಗೆ ಏನಾದರೂ ಅಪಘಾತ ಆಗಿ ಅಂಗನ್ಯೂನ್ಯತೆ ಆದರೆ ಒಂದು 5 ಲಕ್ಷ ತನಕ ಪರಿಹಾರ ಉಂಟು. ಅದು ನನಗೆ ಸಮಂಜಸ ಆಗಿ ಖಂಡಿತ ನಾನು ಮಾಡಿದ್ದೇನೆ. ಮತ್ತೆ ಕಲಾರಂಗದವರು ನನಗೆ ಗೊತ್ತಿದ್ದ ಹಾಗೆ ಮತ್ತೆ ಅಲ್ಲಿ ಸದಸ್ಯರಾಗಿದ್ದವರ ಮಾಹಿತಿಯ ಮೇರೆ ಏನು ಕೊಟ್ಟಿದ್ದಿಲ್ಲ. ಮೊನ್ನೆ ಒಂದು ಕಿಟ್ ಕೊಟ್ಟರು, ಮೂಲತಃ ಅದು ಸರ್ಕಾರದಿಂದಲೇ ಬಂದದ್ದು, ಕೊಲ್ಲೂರು ದೇವಸ್ಥಾನದಿಂದ ಕೊಡಲ್ಪಟ್ಟಿತ್ತು. ಸರಬರಾಜು ಮಾಡಿದ್ದು ಕಲಾರಂಗದ ವತಿಯಿಂದ, ಬಿಟ್ಟರೆ ಕಲಾರಂಗದ್ದಲ್ಲ ಅದು. ಅವರು ನನಗೆ ತಿಳಿದ ಹಾಗೆ ಏನು ಕೊಡಲಿಲ್ಲ, ಕೊಡಬೇಕಿತ್ತು, ಕೊಟ್ಟಿದ್ರು ಒಳ್ಳೇದಿತ್ತು. ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಲ್ಲ ಅಂತ ಹೇಳ್ತೀರಿ? ಏನು ಮಾಡಲಿಲ್ಲ. ಯಾವ ರೀತಿ ಇನ್ನು ಗೋಪಾಲ್ ಪೂಜಾ ಇವರೇ, ನಿಮ್ಮ ಯಕ್ಷಗಾನದ ಯಜಮಾನರು ಅಂತ ಇರ್ತಾರೆ, ಅವರು ನಿಮಗೆ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಂಡಿದ್ದಾರೆ? ಅವರು ಅವ್ರ ಹತ್ರ ಪರಿಹಾರ ಕೇಳಿದಾಗ, ಈಗ ನಾನಿರುವಂಥ ಮೇಳ, ನಾನಿರುವಂಥ ಮೇಳ ಮೇಘರಳ್ಳಿ ಮೇಳ, ಓಕೆ, ಮೇಳ ಮ್ಯಾನೇಜರ್ ಆಗಿದ್ದೇನೆ. ಇವ್ರು ನಮ್ಮ ಯಜಮಾನರು ಹಟ್ಟಿಯಂಗಡಿ ಮೇಳ ಮತ್ತು ಮೇಘರಳ್ಳಿ ಮೇಳವನ್ನು ಮಾಡ್ತಾ ಇದ್ದಾರೆ. ಮೇಳವನ್ನು ಮಾಡ್ತಾ ಇದ್ದಾರಂತಂದರೆ ಹಟ್ಟಿಯಂಗಡಿ ಮೇಳವನ್ನು ಅವರು ಸ್ವಂತವಾಗಿ ಕಟ್ಟದ್ದು, ಹೆಸರು ಮಾತ್ರ ಹಟ್ಟಿಯಂಗಡಿ, ದೇವಸ್ಥಾನಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈಗ ಮೇಘರಳ್ಳಿ ಮೇಳವಾದರೆ ದೇವಸ್ಥಾನದಿಂದನೇ ಕೊಟ್ಟಿರೋದಂತ, ಅಲ್ಲಿಗೂ ಯಾವುದೇ ರೀತಿಯ ನಿಬಂಧನೆಗಳಿರಲಿಲ್ಲ, ಇಷ್ಟು ಕೊಡಬೇಕು ಇನ್ನು ಕೊಡಬೇಕು ಅಂತ. ಎರಡೂ ಮೇಳವು ಹರಕೆ ಇಲ್ಲದ ಮೇಳಗಳು, ಪ್ರತಿದಿನ ಕಲೆಕ್ಷನ್ ಮಾಡಬೇಕು, ಆಟ ಮಾಡಬೇಕು. ಈಗೇನು ನವೆಂಬರು ಡಿಸೆಂಬರು ಜನವರಿಯಲ್ಲಿ ಆಟಗಳು ನಮ್ಗೆ ಸಿಕ್ಕಲಿಲ್ಲ, ನಾವು ಆದಷ್ಟು ಕಲೆಕ್ಷನ್ ಮಾಡಿದ್ವಿ, ಕಲೆಕ್ಷನ್ ಮಾಡಿ ಆಟ ಮಾಡ್ತಾ ಇದ್ವಿ. ಯಜಮಾನರಿಗೆ ಯಾವುದೇ ರೀತಿಯ ಲಾಭಾಂಶ ಹೋಗಲಿಲ್ಲ. ಇದು ಕಲಾವಿದರ ಸಂಬಳವನ್ನು ಮಾಡಲಿಕ್ಕೆ ಅವತ್ತಿನ ಖರ್ಚುಗಳಿಗೆ ಸರಿದೂಗಿಸಿ ಹೋಗಿದೆ. ಹಾಗಾಗಿ ನಾನು ಈ ರೀತಿಯಲ್ಲಿ ಲಾಸಲ್ಲಿದ್ದೇನೆ. ನಿಮಗೆ ಏನಾದರೂ ಕೊಡುವುದಾದರೆ ನನ್ನ ಪ್ರಯತ್ನ ಉಂಟು, ಬಿಟ್ಟರೆ ನನ್ನಿಂದ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನುವ ಮಾತನ್ನು ಯಜಮಾನರು ಹೇಳಿದ್ದಾರೆ. ಇದು ಸತ್ಯವಾದವಂತ, ಯಾಕೆಂದರೆ ನಾನು ಒಂದು ಮ್ಯಾನೇಜರ್ ಆಗಿ ಆ ಮೇಳದಲ್ಲಿ ದುಡಿಮೆ ಮಾಡ್ತಾ ಇರುವಾಗ ಅವರು ಅವರಿಗೆ ಲಾಸ್ ಎಷ್ಟಾಗಿದೆ ಅನ್ನುವುದನ್ನು ನಾನು ಮನಗಂಡಿದ್ದೇನೆ. ಓಕೆ, ಹಾಗಾಗಿ ಕಲಾವಿದರಿಗೆ ಯಾವುದೇ ರೀತಿ ಅಲ್ಲಿ ದುಡಿದಂಥ ಕಲಾವಿದರಿಗೆ ಯಾವುದೇ ರೀತಿ ಮೋಸ ಮಾಡಲಿಲ್ಲ. ಅವರು ದುಡಿದಂಥ March 21 ಕಲಾವಿದರಿಗೆ ಎಲ್ಲ ರೀತಿಯ ಸಂಬಳ ಕೊಟ್ಟಿದ್ದಾರೆ. ಇನ್ನೂ ಕೊಡಿ ಅಂತ ಹೇಳಿದ್ರೆ ಅವರು ಲಾಸ್ ಆಗಿದ್ದ ಅಮೌಂಟನ್ನು ಕೊಡಲಿಕ್ಕೆ ಸರ್ಕಾರ ರೆಡಿ ಇಲ್ಲಲ್ಲ. ಓಕೆ, ಎಸ್ ಗೋಪಾಲ್ ಪೂಜಾರಿ ಅವರೇ, ನೀವು ಮುಂದಿನ ವರ್ಷದ ಯಕ್ಷಗಾನ ಪ್ರದರ್ಶನಕ್ಕೆ ನಿಮ್ಮ ಯಜಮಾನರ ಹತ್ರ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಆ ಅಗ್ರಿಮೆಂಟಲ್ಲಿ ಏನೆಲ್ಲ ಇರ್ತದೆ ನಿಮಗೆ? ಅಗ್ರಿಮೆಂಟ್ ಅಂತ ಹೇಳಿದ್ರೆ ನಮ್ಮ ಈಗ ನಮ್ಗೊಂದು ನಿಗದಿತವಾದ ಸಂಬಳವನ್ನು ಮಾಡ್ತಾರೆ. ಈಗ ದಿನ ಸಂಬಳ ಆಗಲಿ ಅಥವಾ 6 ತಿಂಗಳ ಸಂಬಳವಾಗಲಿ ನಿಗದಿತವಾದ ಸಂಬಳವನ್ನು ಮಾಡ್ತಾರೆ. ಇಂತಿಷ್ಟೇ ಇಂಥವರಿಗೆ ಇಂತಿಷ್ಟೇ ಮಾಡ್ತಾರೆ ಅಂತೇಳಿ ಹೇಳಿಕ್ಕಾಗುವುದಿಲ್ಲ. ಅವರ ಸಾಮರ್ಥ್ಯದ ಮೇಲೆ ನಿಗದಿತವನ್ನು ಮಾಡಿ 6 ತಿಂಗಳದ ಅಗ್ರಿಮೆಂಟನ್ನು ಮಾಡ್ತಾರೆ. ಅಗ್ರಿಮೆಂಟ್ ಮಾಡಿದ ಮೇಲೆ ಯಾವುದೇ ಮೇಳಕ್ಕೂ ಇವನು ವೇಷಕ್ಕೆ ಹೋಗ್ಲಿಕ್ಕಿಲ್ಲ. ಈಗ ನಾನು ಉದಾಹರಣೆ ಅಂತ ಮೇಘರಳ್ಳಿ ಮೇಳಕ್ಕೆ ನಾನು ಅಗ್ರಿಮೆಂಟ್ ಆಗಿದ್ದೇನೆ. ಅಗ್ರಿಮೆಂಟ್ ಆದ್ಮೇಲೆ ನಾನು ಮೇಘರಳ್ಳಿ ಮೇಳದ ಪ್ರಥಮ ಸೇವೆಯಿಂದ ಕೊನೆಯ ಸೇವೆಯವರೆಗೂ ನಾನು ಅಲ್ಲಿ ಇರಲೇಬೇಕು. ಅದರಲ್ಲಿ ಬೇರೆ ಮೇಳಕ್ಕೂ ಹೋಗ್ಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ನಾನು ಅನಾರೋಗ್ಯ ಅಥವಾ ನನ್ನ ಯಾವುದೋ ವೈಯಕ್ತಿಕ ಪ್ರಾಬ್ಲಮ್ ಇಂದ ನಾನು ರಜೆ ಮಾಡಿದಂತಾದ್ರೆ ಒಂದು ದಿನಕ್ಕೆ 2 ರಜೆಯಂತೆ ಕಟ್ ಮಾಡ್ತಾರೆ. ಉದಾಹರಣೆ ನನಗೊಂದು 500 ರೂಪಾಯಿ ಸಂಬಳ ಇತ್ತು ಅಂತಾದ್ರೆ 1000 ರೂಪಾಯಿ ನನ್ನ ಸಂಬಳದಲ್ಲಿ ಕಟ್ ಆಗುತ್ತೆ. ಲೆಕ್ಕಾಚಾರದ ಲಾಸ್ಟಲ್ಲಿ
ನಾವು ಇಂತಿಷ್ಟು ಕೊಡುವುದಂತಾಗಿ ಇದು ಇದು ಅಗ್ರಿಮೆಂಟ್ ರೂಲ್ಸ್ ಇರುವಂಥದ್ದು. ಕೆಲವರು ಎರಡು ವರ್ಷಕ್ಕೆ ಮಾಡ್ಕೊಂತಾರೆ, ಕೆಲವರು ಒಂದು ವರ್ಷಕ್ಕೆ ಮಾಡ್ಕೊಂತಾರೆ. ಅಗ್ರಿಮೆಂಟ್ ಆಗೋದು ಅಂತಾದರೆ ನಮಗೆ ಬರುವ ವರ್ಷದ ತಿರುಗಾಟದ ಅಗ್ರಿಮೆಂಟ್ ಆಗೋದು ಅಂದರೆ ಈಗ ಈ ಮಾರ್ಚ್ ಏಪ್ರಿಲಲ್ಲಿ ಕಲಾವಿದರ ಅಗ್ರಿಮೆಂಟ್ ಆಗುತ್ತೆ. ಈಗ ನಾನು ಈ ಮೇಳ ಬಿಟ್ಟು ಬೇರೆ ಮೇಳಕ್ಕೆ ಹೋಗೋದಿದ್ರು ನಾನು ಮಾರ್ಚ್ ಏಪ್ರಿಲಲ್ಲಿ ಅಲ್ಲ ಬೇರೆ ಮೇಳಕ್ಕೆ ಮಾತಾಡ್ಬೋದು. ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಚ್ 21ಕ್ಕೆ ಯಕ್ಷಗಾನ ಕಾನೂನು ಪ್ರಕಾರವಾಗಿ ಬಂದಾದ್ರಿಂದ ಈ ಕರೋನಾ ಪರಿಸ್ಥಿತಿಯಲ್ಲಿ ನಮಗೆ ಯಾವುದೇ ರೀತಿ ಅಗ್ರಿಮೆಂಟ್ ಅನ್ನ ಯಾವ ಮೇಳದಲ್ಲೂ ಮಾಡ್ಕೊಳ್ಳಿಲ್ಲ. ಇನ್ನು ಗಣೇಶ್ ಅವರೇ, ನಾನು ಕೇಳ್ಪಟ್ಟಿದ್ದೇನೆ ರಾಘವೇಂದ್ರಮಯ್ಯ ಆಗಿರ್ಬೋದು, ಅಮೃಷಣೆ ಆಗಿರ್ಬೋದು, ಅವರು ನಿಮ್ಮ ಜೊತೆ ನಿಮ್ಮ ಹೋರಾಟಕ್ಕೆ ಬೆಂಬಲಿಗರಾಗಿ ಅಂದರೆ ಮುಂದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅಂತ. ಅವ್ರ ಜೊತೆ ಮತ್ತೆ ಇನ್ನು ಯಾರೆಲ್ಲ ನಿಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ನಿಮಗೆ ಒಂದು ನ್ಯಾಯ ಸಿಗಲಿ ಅಂತ? ಹಲೋ ಹಲೋ, ಓಕೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯಕ್ಷಗಾನ ಕಲಾವಿದರ ಏನು ತೊಂದರೆಯನ್ನು ಮಾತನಾಡ್ತಾ ಇದ್ದೇವೆ. ನೀವು ಕೂಡ ಅದರಲ್ಲಿ ಒಂದು ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದೀರಿ ಅಂತ ಕೇಳ್ಪಟ್ಟಿದ್ದೆ. ಹೌದು ಮೇಡಮ್. ಸರ್, ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ? ನಮ್ಮ ಜೊತೆ ಗೋಪಾಲ್ ಪೂಜಾರಿ, ಬ್ರಹ್ಮಾವರ್ದವರು ಹಾಗೆ ಗಣೇಶ್ ಬಳಗಾರ್ ಕೂಡ ಇದ್ದಾರೆ. ಸರಿ, ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಯಕ್ಷಗಾನ ಕಲಾವಿದರಿಗೆ ಯಾವ ರೀತಿಯಲ್ಲಿ ನೆರವು ಸಿಗಬೇಕಂತ ಹೇಳ್ತಿದ್ದೀರಾ ನೀವು? ಮೇಡಮ್ ಅಂತ ಹೇಳಿದ್ರೆ ಮಾರ್ಚ್ 15ಕ್ಕೆ ಪ್ರತಿಯೊಂದು ಮೇಳದ ಯಕ್ಷಗಾನಗಳು ನಿಂತು ಹೋಗಿದೆ. ಅದರಿಂದ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಆರ್ಥಿಕವಾದಂತಹ ಸಮಸ್ಯೆಗಳು ತುಂಬಾ ಉಂಟು. ಬಟ್ ಈ ಧಾರ್ಮಿಕ ದತ್ತಿ ಇಲಾಖೆಗಳ ಮೇಳಗಳಿಗೆ ಕೂಡ ಸೀನಿಯರ್ ಪೂಜಾರವರು ಪೂರ್ಣ ಪ್ರಮಾಣದ ಸಂಬಳ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಗೋಪಾಲ್ ಪೂಜಾರಿ ಬ್ರಹ್ಮಾವರ, ಗಣೇಶ್ ಬಳಗಾರು, ರಾಘವೇಂದ್ರಮಯ್ಯ ಕೂಡಿ ವಿಶ್ವನಾಥ ಕಾಣಿಕರು ಸಹ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರೈವೇಟ್ ಮೇಳದ ಎಲ್ಲ ಕಲಾವಿದರಿಗೂ ಅದೇ ಸಂಭಾವನೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಲಾಕ್ಡೌನ್ ಇಂದಾಗಿ ಸಂಬಂಧಪಟ್ಟ ಶಾಸಕರಾಗ್ಲಿ, ಸಚಿವರಾಗ್ಲಿ, ಯಕ್ಷಗಾನ ಕರಾವಳಿಯ ಗಂಡು ಕಲೆ ಇದ್ರ ಬಗ್ಗೆ ಒಬ್ರು ಧ್ವನಿ ಎತ್ತಿ ಮಾತನಾಡ್ತಾ ಇಲ್ಲ. ಅಂದ್ರೆ ಕರಾವಳಿಯ ಗಂಡು ಕಲೆ ಅನ್ನೋದು ನಶಿಸಿ ಹೋಗ್ತಾ ಇದೆ. ಈಗ ಕಲಾವಿದರ ಜೀವನ ಹಾಳಾಗೋದ್ರ ಜೊತೆಗೆ ಕಲೆ ನಶಿಸಬಾರ್ದು. ಮತ್ತೆ ಕಲಾವಿದರಿಗೂ ತುಂಬಾ ಯಾವ್ದಾದ್ರು ಈಗ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳು ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು. ಮತ್ತೆ ಒಬ್ಬೊಬ್ಬ ಕಲಾವಿದನಿಗೂ ಪ್ರತಿಯೊಂದು ಸಮಸ್ಯೆಗಳಿರ್ತದೆ. ಈಗ ಸಾಲ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು, ಪ್ರತಿಯೊಂದು ನಿಭಾಯಿಸೋದು ತುಂಬಾ ಕಷ್ಟ. ಈಗ ಪ್ರತಿಯೊಂದು ಇದಕ್ಕೂ ಪೇಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಕ್ಷೌರಿಕರಿಗಿರ್ಬಹುದು, ಅಗಸರಿಗಿರ್ಬಹುದು, ಎಲ್ಲರಿಗೂ ಕೊಟ್ಟಿದ್ದಾರೆ. ಕಲಾವಿದರಿಗೆ ಏನೂ ಸಿಗ್ಲಿಲ್ಲ. ಕಲಾವಿದರಿಗೆ ಯಕ್ಷಗಾನವೂ ಪ್ರಾರಂಭ ಆಗ್ಲಿಲ್ಲ. ಯಕ್ಷಗಾನ ಪ್ರಾರಂಭ ಆದ್ರೆ ಸಹ ಅವ್ರ ಜೀವನ ನಡೀತದೆ, ಯಾವುದು ಇಲ್ಲ ಅವರಿಗೆ. ಇನ್ನು ಯಾವಾಗ ಪ್ರಾರಂಭ ಆಗ್ತದೆ ಅದೇ ಕಲಾವಿದರ ತುಂಬಾ ಸಮಸ್ಯೆ. ಇದಕ್ಕೊಂದು ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಕಲಾವಿದರಿಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಮಾಡಬೇಕು. ಹಾಗೆ ಹೋರಾಟ ಮಾಡುವಂತ ರಾಘವೇಂದ್ರ ಮೈರಿಗೂ, ಗೋಪಾಲ್ ಪೂಜಾರಿ, ಗಣೇಶ್ ಬಳಗಾರ, ಕೋಡಿ ವಿಶ್ವನಾಥ ಗಣಿಗರು ಯಾರೇ ಇರಲಿ, ಅವರ ಸಹವೃಂದದವರು ಎಲ್ಲರಿಗೂ ಸಹ ಆ ದೇವರು ಮತ್ತು ಇನ್ನು ಕಲಾವಿದರ ಬಗ್ಗೆ ಹೋರಾಟ ಮಾಡುವಂತ ಯಶಸ್ಸನ್ನು ತಂದುಕೊಡ್ಲಿ ಅಂತ ಕೇಳಿಕೊಳ್ತೇನೆ ಮೇಡಮ್. ಓಕೆ ಓಕೆ, ಧನ್ಯವಾದಗಳು ರಾಘವೇಂದ್ರ ಮೈ ಅವರೇ. ಅದು ಅರುಣ್ ಅರುಣ ಮೀನ್ ಅಂತ, ನಮ್ಮ ಜೊತೆ ಹೋರಾಟದಲ್ಲಿ ಭಾಗಿಯಾದವ್ರೆ ಅವರು, ರಾಘವೇಂದ್ರ ಮೈ ಅವರಲ್ಲ. ಅವರು ಕಾಲ್ ಮಾಡಬಹುದು. ಅರುಣ್ ಅರುಣ ಮೀನ್ ಕೊಕ್ಕರಣೆ ಈಗ ನಮ್ಮ ಕಾಲ್ ಅಲ್ಲಿದ್ರಲ್ಲ. ಇವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಆದ್ರೆ, ಆ 4 ತಿಂಗಳ ಮಗು ಉಂಟು ಮನೆಯಲ್ಲಿ. ತಂದೆಯವರಿಗೆ ಕಲೆಯನ್ನು, ಯಕ್ಷಗಾನ ಕಲೆಯನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದವು. ಈಗ 6 ತಿಂಗಳಿಂದ ಅವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಆದ್ರೆ, ಎಲ್ಲಾದರೂ ಒಂದು ಹೋರಾಟಕ್ಕೆ ಬನ್ನಿ ಅಂತ ಹೇಳಿ ಕರೆದ್ರು, ಬಸ್ಸಿಗೆ ಬರುವಂತ ಅಮೌಂಟ್, ಬಸ್ ಚಾರ್ಜು ಇಲ್ಲ ಅವರಿಗೆ. ಹೋರಾಟಕ್ಕೆ ಬರುವಂತ ಮನ್ಸುಂಟು, ಮನ್ಸುಂಟು, ಉತ್ಸಾಹ ಉಂಟು, ನಮ್ಗೇನಾದ್ರು ಸಿಗತ್ತೆ ಅನ್ನುವ ಭರವಸೆ ಉಂಟು. ಆದ್ರೆ ಬರ್ಲಿಕ್ಕೆ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಕೂತ್ಕೊಂಡಿದ್ದಾರೆ. ಇಂತಹ ಕಲಾವಿದರು ತುಂಬಾ ಜನ ಇದ್ದಾರೆ. ಪ್ರಪ್ರಥಮವಾಗಿ ನಮ್ಗೆ ಬೆಂಬಲ ಕೊಟ್ಟವರು ಯಾರು ಅಂತ, ಈ ಲಾಕ್ಡೌನ್ ಆದ ತದನಂತರ ಯಾವ ಹೆಲ್ಪ್ ನಮ್ಗೆ ಸಿಗ್ಲಿಲ್ಲ, ಸರ್ಕಾರದಿಂದ ಆಗ್ಲಿ ಬೇರೆ ಇತರ ಮಾರ್ಗದಿಂದ ಆಗ್ಲಿ. ಆವಾಗ ಪ್ರಥಮ ಪಟ್ಲ ಸತೀಶ್ ಶೆಟ್ರು, ಪಟ್ಲ ಸತೀಶ್ ಶೆಟ್ಟಿ ಅವರು. ಓಕೆ, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ಸುರಿಂಗೆ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಸರಿಯಾಗಿ ಹೇಳಿ. ಹಲೋ ಹಲೋ, ನಾನು ಪೂಜೆ ಸುರಿಂಗೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಗೋಪಾಲ್ ಪೂಜಾರಿ ಅವರು ಹಾಗೆ ಗಣೇಶ್ ಬಳಗಾರ್ ಅವರು ಇದ್ದಾರೆ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನೀವು ಯಾವ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರಾ? ಸಮಸ್ಯೆ ಬಂದ ಇದು ನಮ್ಮ ಸಂಬಳ ಏನು ಕೊಡ್ಲಿಲ್ಲ ಅಲ್ಲ, ಕಟೀಲ್ ಮೇಳದ ಅವರು ಮಂದರ್ತಿ ಅವರು ಯಾವ್ದು ಸಂಬಳ ಇವು ಸೇವಕರಿಗೆ ಯಾರು ಕೊಡ್ಲಿಲ್ಲ ಅಂತ ಪೇಪರ್ ನಲ್ಲಿ ಬಂದಿದೆ.
ಇದಕ್ಕೆ ಏನ್ ಮಾಡ್ಬೇಕು ಅಂತ ಇವರೇ ಮಾಡ್ಬೇಕಲ್ಲ. ಹೌದು, ಸಂಬಳ ಇದ್ರೆ ಮಕ್ಕಳನ್ನು ಹೇಗೆ ಸಾಕಬೇಕಲ್ಲ. ಹೌದು ಅಲ್ಲ. ಓಕೆ, ನಿಮ್ಗೆ ಸರ್ಕಾರದಿಂದ ಈಗ ಸಮಸ್ಯೆಗೆ ಪರಿಹಾರ ಬೇಕಂತ ಹೇಳ್ತಾ ಇದ್ದೀರಾ? ಧನ್ಯವಾದಗಳು ಇವರು ಕರೆ ಮಾಡಿರೋದಕ್ಕೆ. ಎಸ್ ಗಣೇಶ್ವರ, ನೀವು ಹೇಳ್ತಾ ಇದ್ದೀರಾ ಯಾರು ಬೆಂಬಲ ನೀಡಿದ್ದಾರೆ? ಪ್ರಥಮವಾಗಿ ಪಟ್ಲದವರು ಎಲ್ಲಾ ಕಲಾವಿದರಿಗೆ, ತೆಂಕು ಬಡಗು ಮತ್ತು ಕಾಸರಗೋಡು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ನಾಲ್ಕು ಜಿಲ್ಲೆಯ ಕಲಾವಿದರಿಗೆ ಈ ಕಿಟ್ಟಿನ ವ್ಯವಸ್ಥೆ ಮಾಡಿದ್ರು. ಅದು ತುರ್ತು ಪರಿಹಾರ, ಅವರ ಸ್ವಂತ ಖರ್ಚಿನಿಂದಲೂ ಮಾಡಿದ್ದದು, ಮತ್ತೆ ಸಹಾಯ ಪಡ್ಕೊಂಡು ಮಾಡಿದ್ದಾರೆ. ಅವರು ಪ್ರಥಮ ಸಹಾಯಕ್ಕೆ ಮುನ್ನುಡಿ ಬರೆದವರು ಅವರು. 25 kg ಅಕ್ಕಿಯೊಂದಿಗೆ ನಮಗೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ರು. ಬೇರೆ ಇತರೆ ಸಾಮಗ್ರಿಗಳು, ದಿನಬಳಕೆ ಸಾಮಗ್ರಿಗಳು ಅದರಲ್ಲಿ ಇತ್ತು. ಪ್ರಥಮ ಕಿಟ್ ಸಹಾಯ ಮಾಡಿದವರು ಅವರು. ಆಮೇಲೆ ತದನಂತರದ ದಿನಗಳಲ್ಲಿ ರಾಘವೇಂದ್ರ ಮಯ್ಯರು, ಅವರು ಸ್ವಂತ ಖರ್ಚಿನಿಂದ ಮತ್ತೆ ಅವರ ಅಭಿಮಾನಿಗಳ ಸಹಾಯದಿಂದ ತುಂಬಾ ಜನ ಕಲಾವಿದರಿಗೆ ಈ ಕಿಟ್ ಅನ್ನು ಕೊಟ್ಟು ಹೆಲ್ಪ್ ಮಾಡಿದ್ರು. ಸರ್ಕಾರಕ್ಕೆ ನಾಚಿಕೆ ಗೇಡು. ಯಾಕೆ ಕೇಳಿದ್ರೆ ಏನು ಮಾಡ್ಲಿಲ್ಲ, ಏನು ಕೊಡ್ಲಿಲ್ಲ ಆ ಹೊತ್ತಿನಲ್ಲಿ ಅಂತ ಹೇಳಿದ್ರೆ. ಮನೆಯಿಂದ ಹೊರಗೋಗುವಾಗಿಲ್ಲ, ತರಕಾರಿ ಸಾಮಾನು ತರುವಾಗಿಲ್ಲ, ನಮ್ಮ ಮನೆಯ ಬಾಗಿಲಿಗೆ ಬಂದು ಮುಟ್ಟಿಸಿದ್ದಾರೆ. ಪಟ್ಲದವರಾಗಲಿ, ಮಯ್ಯರಾಗಲಿ, ಇವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಈ ತೆಂಕಿನ ದಿನೇಶ್ ರೈ ಕಡವ, ಮತ್ತೆ ಪ್ರಶಾಂತ್ ಸಿಕೆ, ಮತ್ತೆ ದಿನೇಶ್ ಕೊಡಪದವು, ಮತ್ತೆ ಸರಪಾಡಿ ಅವರು ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲವರು ಸೇರಿ ಎಂ ಪಿ ಅವರಿಗೆ ಮನವಿ ಕೊಟ್ಟರು. ನಮ್ಮ ಈ ಹೋರಾಟ ಮುಂದುವರಿಸಿದೆ. ಹಲೋ, ನಮಸ್ತೆ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾರ್ಯಕ್ರಮದ ನೋಡ್ತಾ ಇದ್ದೀರಾ? ನಮಸ್ಕಾರ, ಹೇಳಿ ದಿನೇಶ್ ರೇ. ಹಾ, ಎಲ್ಲ ನಿಮ್ಮ ಆರಂಭದ ಪ್ರಯತ್ನ, ನಾವಿವತ್ತು ಇಲ್ಲಿಗೆ ಬಂದು ಮುಟ್ಟಿದ್ದೇವೆ. ನಾಂದಿ ಆಡಿದವರು ನೀವು, ತಾರ್ಕಿಕ ಅಂತ್ಯವೂ ಮಾಡ್ಬೇಕು. ಹೌದೌದು, ಬಹಳ ಖುಷಿ. ಈಗಾಗಲೇ ನಿಮ್ಗೆ ಗೊತ್ತಿದೆ, ನೀವು ಹೇಳಿದ್ದೀರಿ ನಾವು ಏನೇನು ಮಾಡಿದ್ದೇವೆ, ಎಲ್ಲಿ ಮನವಿ ಕೊಟ್ಟಿದ್ದೇವೆ ಅಂತ ಎಲ್ಲ ಸ್ಪಷ್ಟ. ಸರಿ, ಈ ಬಗ್ಗೆ ಈಗಲೂ ನಾವು ಸರ್ಕಾರವನ್ನು ಒತ್ತಾಯಿಸುವುದಿಷ್ಟೇ, ಯಕ್ಷಗಾನ ಕಲಾವಿದರನ್ನ ಸ್ವಲ್ಪ ಗಮನವಿಟ್ಟು ಅವರಿಗೆ ಏನು ವ್ಯವಸ್ಥೆ ಆಗಬೇಕು, ಸಾಧ್ಯವಾದಷ್ಟು ಅವರಿಗೆ ಸಹಾಯವನ್ನ ಮಾಡಿ ಅಂತ ನಾವು ಒತ್ತಾಯ ಮಾಡೋದು. ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ಶಾಸಕರು, ಸಂಸದರು ಎಲ್ಲ ಯಕ್ಷಗಾನದ ಚೆಂಡೆ ಪೆಟ್ಟನ್ನ ಕೇಳಿಕೊಂಡೇ ಬೆಳೆದವರು. ಹೌದು, ಯಕ್ಷಗಾನದ ಬಗ್ಗೆ ಬಹಳಷ್ಟು ಅರಿವು ಉಂಟು. ಖಂಡಿತ. ಆದ್ರೆ ಇವರು ಯಾಕೆ ನಮ್ಮ ಬಗ್ಗೆ ಸ್ವರ ಎತ್ತು ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಒಂದು, ಎರಡನೇದು, ಈಗ ಕೋಟ ಶ್ರೀನಿವಾಸ ಪೂಜಾರರು ಪಟ್ಲ ಸತೀಶ್ ಅಣ್ಣನ ಹತ್ರ ಮಾತಾಡಿದ್ರು, ಆಮೇಲೆ ಸರಪಡಿ ಅಶೋಕ್ ಶೆಟ್ಟರ್ ಹತ್ರ ಮಾತಾಡಿದ್ರು, ಆಮೇಲೆ ನಮ್ಮ ತೆಂಕಿನ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟದ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಸರಪಡಿ ಅಶೋಕ್ ಶೆಟ್ಟರ ನೇತೃತ್ವದಲ್ಲಿ ಒಂದು ಪಟ್ಲದವರೆಲ್ಲ ಒಟ್ಟು ಸೇರಿ ತೆಂಕಿನ ಮೇಳಗಳ ಯಜಮಾನರು ಒಟ್ಟಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಸತ್ಯ. ಈ ಬಗ್ಗೆ ಏನಾಯ್ತು ಅಂತ ಸುದ್ದಿ ಇಲ್ಲ. ಆದ್ರೆ ನೋಡುವ, ಒಂದು ವಿಶ್ವಾಸ ಉಂಟು. ಯಾಕಂದ್ರೆ ನಮ್ಮವರೇ ಸರ್ಕಾರವು, ನಮ್ಮದು ಈಗ ಕೇಂದ್ರ ಹಾಗೂ ಕರ್ನಾಟಕ ಸರ್ಕಾರವು ಎರಡೂ ಬಿಜೆಪಿ ಅವರೇ ಆಗಿರುವುದರಿಂದ ನಮ್ಮಲ್ಲಿರುವ ಎಲ್ಲಾ ಶಾಸಕರು, ಅತಿ ಹೆಚ್ಚು ಶಾಸಕರು ಬಿಜೆಪಿ ಅವರು. ಆಮೇಲೆ ನಮ್ಮ ಈಗ ಇಬ್ಬರು ಸಂಸದರು ಇದ್ದಾರೆ, ಉಡುಪಿ, ದಕ್ಷಿಣ ಕನ್ನಡ, ಬಿಜೆಪಿ ಅವರು. ಇವರು ಕೂಡ ಈ ಬಗ್ಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು, ಯಾಕಂದ್ರೆ ಯಕ್ಷಗಾನ ಅನ್ನೋದು ಈಗ ಉಡುಪಿ, ದಕ್ಷಿಣ ಕನ್ನಡ, ಸ್ವಲ್ಪ ಮಟ್ಟಿಗೆ ಉತ್ತರ ಕನ್ನಡ, ಆಮೇಲೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ಇರೋದಲ್ವಾ? ಸತ್ಯ, ಕರಾವಳಿ ತೀರ ಪ್ರದೇಶದ ಕಲೆ, ಕರಾವಳಿಯ ಕಲೆ. ಹಾಗಾಗಿ ನಮ್ಮ ಈಗ ಮಾನ್ಯ ಯಡಿಯೂರಪ್ಪನವರು ಅಥವಾ ಬೇರೆ ಬೆಂಗಳೂರು ಭಾಗದವರಿಗೆ ಇದ್ರ ಬಗ್ಗೆ ದೊಡ್ಡ ಅರಿವಿರ್ಲಿಕ್ಕಿಲ್ಲ. ಹೌದು. ಆದ್ರೆ ಇವರು, ನಮ್ಮ ಇಲ್ಲಿಯ ಶಾಸಕರು ಅದನ್ನು ಗಮನಕ್ಕೆ ತಂದು ಇವರಿಗೆ ಕಲಾವಿದರಿಗೆ ಏನಾದ್ರು ಸಹಾಯ ಮಾಡುವ ಬಗ್ಗೆ ಚಿಂತನೆ ಮಾಡ್ತಾರೋ ಎನ್ನುವಂತಹ ಒಂದು ಪ್ರಶ್ನೆ. ಮಾಡಬೇಕು ಅನ್ನೋದು ಒತ್ತಾಯ ಮತ್ತು ವಿನಂತಿ. ಖಂಡಿತ. ಈ ಬಗ್ಗೆ ನಾನು ಈಗ, ನೀವು ಟಿವಿಯಲ್ಲಿ ಕೂತಿದ್ದೀರಿ, ನಿಮ್ಮ ಮೂಲಕ ಸಮಸ್ತ ಕಲಾವಿದರಿಗೊಂದು ವಿನಂತಿ ಏನು ಅಂತ ಹೇಳಿದ್ರೆ, ಯಾರಿಗೆ ಕಲಾವಿದರೆಲ್ಲ ಒಟ್ಟಾಗಿ ನಮಗೇನಾದ್ರು ಸಿಗಬೇಕು ಅನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಈಗಾಗಲೇ ತುಂಬಾ ಕಡೆ ಸಲ್ಲಿಸಿ. ಆಮೇಲೆ ಏನು ಮುಂದಿನ ದಾರಿ? ಹೌದು, ಇದರ ಬಗ್ಗೆ ಒಂದು ಚಿಂತನೆ ನಡೆಯಲಿದೆ. ಓಕೆ, ಧನ್ಯವಾದಗಳು ಇವರೇ ಕರೆ ಮಾಡಿರುವುದಕ್ಕೆ. ನಿಮ್ಮ ಸಂಪೂರ್ಣ ಸಹಕಾರ ಇನ್ನು ಮುಂದೆ ಇರಲಿ ದಿನೇಶ್ರೆ.
ಅವ್ರು ಹೇಳಿದ್ರು ಈಗಾಗಲೇ ಮನವಿಯನ್ನ ಮನವಿ ಅರ್ಜಿಯನ್ನ ಕೊಟ್ಟಿದ್ವಿ, ಮನವಿ ಪತ್ರವನ್ನ ಎಂಪಿ ಅವರಿಗೆ ಅರ್ಜಿ ಕೊಟ್ಟಿದ್ದಾರೆ. ಈಗ ಯಾರು ಯಾರಿಗೆಲ್ಲ ನೀವು ಅದೇ ವಿಷಯ ಹೇಳ್ತಾ ಇದ್ದೆ, ಎಂಪಿ ಅವರಿಗೆ ಪ್ರಪ್ರಥಮ ಅರ್ಜಿ ಕೊಟ್ಟರು ಇವರು ಹಾಸ್ಯ ಕಲಾವಿದರ ಒಕ್ಕೂಟದವರೆಲ್ಲ ಸೇರಿ. ನಾವು ಏನೇ ಮಾಡುವುದಿದ್ರು ನಮಗೆ ಪಟ್ಲ ಸತೀಶ್ ಶೆಟ್ಟಿ ಅವರ ಸಂಪೂರ್ಣ ಬೆಂಬಲ ಉಂಟು. ಅವರು ಅನೇಕ ಕಾರ್ಯಕ್ರಮದಲ್ಲಿ ಬ್ಯುಸಿ ಇರುವುದರಿಂದ ಅವರ ಮುಂದಾಳತ್ವ ಇಲ್ಲದೆ ಇದ್ರು ನಮಗೆ ಅವರ ಬೆಂಬಲ ಸಂಪೂರ್ಣ ಉಂಟು, ಈ ಕ್ಷಣಕ್ಕೂ ಉಂಟು. ಅಲ್ಲಿ ಮನವಿ ಕೊಟ್ಟಿದ್ದೇವೆ ಎಂಪಿ ಅವರಿಗೆ, ಇಲ್ಲಿ ಎಲ್ಲಿ ಕೊಟ್ಟರೆ ವ್ಯರ್ಥ ಆಗ್ತದೆ ಅಂತ ಅಲ್ಲಿ ಹೋಗಿ ಕೊಟ್ಟಿದ್ದು. ಅದರಲ್ಲಿ 1800 ಕಲಾವಿದರು ಇದ್ದಾರೆ. ಕಲಾವಿದರು ಅಂದರೆ ಕಲಾವಿದರು ಕಾರ್ಮಿಕರು ಎಲ್ಲ ಬಂತು. ಈಗ ನಾವು ಅದರಲ್ಲಿ ಭೇದ ಮಾಡಲಿಲ್ಲ, ಎಲ್ಲವರದ್ದು ಸೇರಿಸಿ ಕೊಟ್ಟಿದ್ದೇವೆ. ಅದು ತದನಂತರದಲ್ಲಿ ಆಮೇಲೆ ಸಚಿವರ ಮನೆಗೆ ಹೋದದ್ದು ಲಾಕ್ಡೌನ್ ಆದ ಪ್ರಥಮದಲ್ಲಿ ಕೋಡಿ ವಿಶ್ವನಾಥ ಕಾಣಿಗರು, ಕೋಟ ಸುರೇಶ್ ಬಂಗೇರ, ಆಮೇಲೆ ಭದ್ರಪುರ ಶ್ರೀಧರ್ ಭಂಡಾರಿ, ಉಳ್ಳೂರು ನಾರಾಯಣ ನಾಯ್ಕ, ಇಷ್ಟು ಜನ ಹೋಗಿದ್ದಾರೆ. ಹೋಗಿದ್ದಾವಾಗ ಅಧಿಕೃತವಾಗಿ ಸಚಿವರು ಭರವಸೆ ಕೊಟ್ಟಿದ್ದು ಅಂತ ಹೇಳಿದರೆ ಆ ಕ್ಷಣದ ತೀರ್ಮಾನ ಅವರದ್ದು. ಧಾರ್ಮಿಕ ದತ್ತಿ ಅಲ್ಲದ ಮೇಳ ಆಗಿರುವುದರಿಂದ 1.5 ತಿಂಗಳ ಸಂಬಳವನ್ನು ಕೊಡಿಸ್ತೇನೆ ಸರ್ಕಾರದಿಂದ, ಅದು ನನ್ನ ಜವಾಬ್ದಾರಿ ಕೊಟ್ಟ ಹಾಗೆ. ಮತ್ತುಳಿದ 1.5 ತಿಂಗಳ ಸಂಬಳವನ್ನು ನಿಮ್ಮ ನಿಮ್ಮ ಮೇಳದ ಯಜಮಾನರಲ್ಲಿ ಕೇಳಿ ಪಡ್ಕೊಳ್ಳಿ ಅಂತ ಹೇಳಿ ಕಳಿಸಿದರು. ತದನಂತರ ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲ, ನಾವು ಕಾಲ್ ಮಾಡಿದರೆ ರಿಸೀವ್ ಮಾಡಲಿಲ್ಲ. ಆ ಕುರಿತು ಸಚಿವರ ಬಗ್ಗೆ ಒಂದು ಸ್ವಲ್ಪ ಬೇಸರ ಅಂತ ಹೇಳಿದರೆ ನಮಗೆ ಅದೇ. ಯಾಕೆ ಕೇಳಿದರೆ ಅಲ್ಲೇ ಕೋಟದವರವರು ಅಮೃತೇಶ್ವರಿ ಮೇಳ ಉಂಟಲ್ಲಿ, ಆ ಮೇಳದ ಚೌಕಿಗೆಲ್ಲ ಬಂದು ಹೋದವರು ಅಂದರೆ ಯಕ್ಷಗಾನದಲ್ಲಿ ಯಕ್ಷಗಾನದ ಬಗ್ಗೆ ಭಾಳ ತಿಳ್ಕೊಂಡವರು ಅವರು. ಏನು ಗೊತ್ತಿಲ್ಲ ಅಂತಿಲ್ಲ, ಯಕ್ಷಗಾನ ಕಲಾವಿದರ ಪರಿಸ್ಥಿತಿಯೂ ಗೊತ್ತುಂಟು, ಕಷ್ಟವೂ ಗೊತ್ತುಂಟು. ಅವರು ಯಾಕೆ ಆ ಕೊಟ್ಟ ಭರವಸೆಯನ್ನು ಯಾಕೆ ಈಡೇರಿಸಿಕೊಳ್ಳಿಲ್ಲ ಅನ್ನೋದು ಇಂದಿಗೂ ಪ್ರಶ್ನೆ, ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಎಲ್ಲವರು ಒಟ್ಟಾಗಿ DC ಹೋಗಿ ಮನವಿ ಕೊಟ್ಟಿದ್ದೇವೆ. ಮಾನ್ಯ DC ಅವರು ಏನು ಮಾಡ್ತಾರೆ ನೋಡಬೇಕು, ಕಾಯ್ತಾ ಇದ್ದೇವೆ. ಓಕೆ, ಒಂದು ವೇಳೆ ನಿಮಗೆ ಸರ್ಕಾರದಿಂದ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಮುಂದೆ ಏನು ಮಾಡ್ತೀರಾ? ಮುಂದೆ ನಮ್ಮ ಜೀವ ಇರುವ ತನಕ ಹೋರಾಟ ಉಂಟು. ಹೋರಾಟದಲ್ಲಿ ಹಿನ್ನಡೆ ಮಾಡುವಂಥ ನಮ್ಮ ಯಾವುದೇ ರೀತಿಯ ಕ್ರಮ ಇಲ್ಲ, ಆ ರೀತಿಯ ಪ್ರಶ್ನೆಯೇ ಇಲ್ಲ. ಒಂದು ಅಂತ್ಯ ಆಗಬೇಕು ಇದಕ್ಕೆ. ಯಾಕೆ ಕೇಳಿದರೆ ಧಾರ್ಮಿಕ ದತ್ತಿಯವರೇ ನೀವು ಹಣ ಕೊಟ್ಟಿದ್ದೀರಿ, 1-2 ಸಾವಿರ ಹಣ ಕೊಟ್ಟದ್ದಿದ್ರೂ ಕೂಡ ಆ ಯೋಜನೆ ಅನ್ನೋದು ಸರಿಯಾದ ಪ್ರಮಾಣದಲ್ಲಿ ಎಲ್ಲವರಿಗೆ ಸಿಗಲಿಲ್ಲ. ಈಗ ಕ್ಷೌರಿಕರಿಗೆ ಉಳಿದವರಿಗೆಲ್ಲವರಿಗೂ 5,000, 2,000, 3,000 ಅಂತ ಕೊಟ್ಟಿದ್ದಾರೆ. ಅವರೆಲ್ಲ ಪಡ್ಕೊಂಡ ಫಲಾನುಭವಿಗಳಿದ್ದಾರೆ, ನಮಗೆ ಏನೂ ಸಿಗಲಿಲ್ಲ. ಸರ್ಕಾರದವ್ರು ಹೀಗೆ ಮಾಡಿದರೆ ನಾವು ಬೀದಿಗೆ ಬೀಳುವ ಪರಿಸ್ಥಿತಿ. ಕೊರೋನಾ ಬಂದು ಸತ್ತರು ಬೇಸರ ಇಲ್ಲ ಆಗಿತ್ತು, ಈಗ ಜೀವಂತ ಸಾಯ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ನಮಗೆ ಗೌರವ ಉಂಟು ಇಂದಿಗೂ, ಇನ್ನು ಮುಂದೆ ಅದಕ್ಕೂ ಕಷ್ಟ. ಯಾಕೆ ಕೇಳಿದರೆ ಯಜಮಾನಿಕೆ ಸ್ಥಾನದಲ್ಲಿ ನಾವು ಮನೆಯ ಜವಾಬ್ದಾರಿ ಹೊತ್ಕೊಂಡಿದ್ದವರು, ನಮಗೂ ಹೆಂಡತಿ ಮಕ್ಕಳಿದ್ದಾರೆ, ಅವರನ್ನು ಸಾಕೋದು ಕಷ್ಟ. ಸರ್ಕಾರಕ್ಕೆ ಇಂತಿಷ್ಟ ಕೊಡಿ, ಇವಾಗಲೇ ಕೊಡಿ ಅಂತ ನಾವು ಕೇಳುವುದಿಲ್ಲ. ಅವರಿಗೆ ಕೊಟ್ಟ ನ್ಯಾಯವನ್ನು ನಮಗೆ ಕೂಡ ಕೊಡಿ ಅಂತ ಹೇಳ್ತಾರೆ. ಹಲೋ, ನಮಸ್ತೆ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಪ್ರಜ್ವಲ್ ಕುಮಾರ್ ಗುರುವೆಂಕೇರ ಅಂತ, ಯಕ್ಷಗಾನ ಕಲಾವಿದ. ಓಕೆ ಸರ್, ನಿಮ್ಮ ಸಮಸ್ಯೆಗಳನ್ನ ನಾವು ಮಾತಾಡ್ತಾ ಇದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ. ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು ಸರ್, ಏನ್ ಪರಿಹಾರ ಬೇಕು ನಿಮಗೆ ಸರ್ಕಾರದಿಂದ? ಅದೇ ಅವರು ಮಾತಾಡೋದು ಕೇಳ್ತಾ ಇದ್ದೆ, ನಾನು ನೋಡ್ತಾ ಇದ್ದೆ ಕಾರ್ಯಕ್ರಮ. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೇನೆ. ಓಕೆ ಹೇಳಿ ಸರ್. ನಾವು ಈಗ ಏನ್ ಮಾಡಿದ್ವಿ ಅಂತ ಕೇಳಿದ್ರೆ, ಈಗ ನಮ್ಮ ಜನಪ್ರತಿನಿಧಿಗಳು ಅಂದ್ರೆ ಅದೇ ಆಗ ಕಡಬ ದಿನೇಶ್ ಹೇಳಿದ್ರು, ಯಾರು ಯಕ್ಷಗಾನ ಗೊತ್ತಿಲ್ಲದ ಜನಪ್ರತಿನಿಧಿಗಳು ಯಾರು ಇಲ್ಲ ಅಂತ ಹೇಳಿದ್ರು. ಹಾಗೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಹರೀಶ್ ಕುಂಜರು, ಈಗ ಯಕ್ಷಗಾನ ಕಲಾವಿದರಿಗೆ ಈ ಸ್ಥಿತಿ ಬಂದಿದೆ ಅಂತ ಗೊತ್ತಾದ ಕೂಡಲೇ ಸುಂಕದ ಕಟ್ಟೆ ಮೇಳದ ಕಲಾವಿದರಿಗೆ ಮತ್ತೆ ಹಾಸ್ಯ ಕಲಾವಿದರಿಗೆಲ್ಲ ಅವರ ವೈಯಕ್ತಿಕ ನೆಲೆಯಲ್ಲಿ ಅಂದ್ರೆ ಸರ್ಕಾರದಿಂದ ಏನು ಕೊಡುವುದಕ್ಕಾಗುವುದಿಲ್ಲ ಎನ್ನುವ ನೆಲೆಯಿಂದ ಅವರು ವೈಯಕ್ತಿಕವಾಗಿ ಸ್ಪಂದಿಸಿದ್ದಾರೆ. ಈಗ ಜನಪ್ರತಿನಿಧಿಗಳು ಈಗ ನಮ್ಮ ಕ್ಷೇತ್ರದ ಶಾಸಕರ ಹಾಗೆ ಒಂದು 10 ಕ್ಷೇತ್ರದ ಶಾಸಕರು ಸ್ಪಂದಿಸಿದ್ರೆ ಏನು ಸಮಸ್ಯೆ? ಅವರ ವೈಯಕ್ತಿಕ ನೆಲೆಯಲ್ಲಿ ಸ್ಪಂದಿಸಬಹುದಲ್ಲ. ನಮಗೆ ಇಷ್ಟೇ ಕೊಡಿ, ಇಂತಿಷ್ಟು ಕೊಡಿ ಅಂತ ಅದೇ ಹೇಳಿದ್ದು ಹೇಳುವುದಲ್ಲ. ಆದ್ರೆ ಜನಪ್ರತಿನಿಧಿಗಳು ಆ ಬಗ್ಗೆ ಆದ್ರೂ ಆಲೋಚನೆ ಮಾಡಬಹುದು. ಯಾಕಂದ್ರೆ ಸಚಿವರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಅದೇ ಅನುದಾನದ ಕೊರತೆ, ಈಗ ನಮ್ಮ ಆರ್ಥಿಕ ಕುಸಿತಗಳು, ಅದ್ರ ಮಧ್ಯದಲ್ಲಿ ಕೊರೋನಾದ ಬಾಧೆ, ಇದೆಲ್ಲ ನಮಗೂ ಗೊತ್ತಾಗ್ತದೆ. ಆದರೆ ಜನಪ್ರತಿನಿಧಿಗಳಾಗಿ ನಮ್ಮ ಹರೀಶಣ್ಣ ಮಾಡಿದ ಹಾಗೆ 1-4 MLA ಮಾಡಿದ್ರು ಅದು ಒಂದು ಯಕ್ಷಗಾನ ಕಲಾವಿದರನ್ನು ಉಳಿಸುವುದಕ್ಕೆ ಅವರಿಂದ ಆದಷ್ಟು ಕೊಡುಗೆ ಸಿಗ್ತದೆ ಅಂತ ನನ್ನ ಒಂದು ಭಾವನೆ. ಓಕೆ ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿರುವುದಕ್ಕೆ, ಅವರ ಅಭಿಪ್ರಾಯಗಳನ್ನ ಹೇಳಿದ್ರು.
ಪ್ರತಿ ಕ್ಷೇತ್ರದ ಜನಪ್ರತಿನಿಧಿಗಳು ಹೀಗೆ ಒಂದು ಯಕ್ಷಗಾನ ಕಲಾವಿದರ ಬೆನ್ನ ಹಿಂದೆ ನಿಂತ್ಕೊಂಡ್ರೆ, ಬೆಂಬಲಿಗಾರರಿಗೆ ನಿಂತ್ಕೊಂಡ್ರೆ ಇವತ್ತಿಗೂ ಯಾವ ನಾವು ಇನ್ನು ಇನ್ನು ಎಲ್ಲಾ ರೀತಿಯ ಮನವಿ ಕೊಟ್ಟಾಯ್ತು, ಇನ್ನು ಕಾಲಿಗೆ ಬೀಳ್ಬೇಕಷ್ಟೇ. ನೀವು ವಿಚಾರ ಮಾಡಿ ನೋಡಿ, ಒಬ್ಬೊಬ್ಬ ಕಲಾವಿದ್ರು ಕಾಲ್ ಮಾಡ್ತಾರೆ, ಗಣೇಶ್ ಅಣ್ಣ ಎಲ್ಲಾದ್ರೂ ಕೆಲಸ ಇದ್ರೆ ಹೇಳಿ ಮಾಡ್ತೇವೆ. ಅಂತಂತ ಕಷ್ಟ ಕಣ್ಣೀರಲ್ಲಿ ಕಾಲ ಕಳೆಯುವ ಕಲಾವಿದರು ಇದ್ದಾರೆ. ಒಂದು ಹೊತ್ತಿನ ಊಟಕ್ಕೂ ಇಲ್ಲ, ನಾವು ಅದರಲ್ಲಿ ಏನು ಹೊರತಾಗಿದ್ದವರಲ್ಲ. ಆದ್ರಷ್ಟು ಕಲಾವಿದರು ಕಷ್ಟದಲ್ಲಿದ್ದಾರೆ. ಯಾಕೆ ಕೇಳಿದ್ರೆ, ಎಗ್ರಿಮೆಂಟ್ ಮಾಡಿ ಯಜಮಾನರು ಮೇಳ ಮಾಡ್ತಾರೆ, ನಮ್ಗೆ ಈ 6 ತಿಂಗಳು ಮೇಳ ನಡೀತದೆ ಅನ್ನೋ ವಿಶ್ವಾಸದಲ್ಲಿದ್ದವರು. ಮೇಳ ಮಧ್ಯಂತರದಲ್ಲಿ ನಿಂತಿತು, ರಾಜ್ಯದ ವಿವಿಧ ಕಡೆಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಚಿಕ್ಕ ಮೇಳ ತಂಡ ಕಟ್ಟಿಕೊಳ್ಳಿಕ್ಕಿಲ್ಲ, ಮಾಡಿದ್ರೆ ಅದಕ್ಕೆ ಬಿಡುವುದಿಲ್ಲ. ಈಗ ವ್ಯವಸ್ಥಿತವಾಗಿದ್ದವರು ಆನ್ಲೈನು ಇತ್ಯಾದಿ ಇತ್ಯಾದಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬಹುದು, ಆದ್ರೆ ಅದರಿಂದ ಎಲ್ಲಾ ಕಲಾವಿದರಿಗೆ ಏನು ಹೆಲ್ಪ್ ಇಲ್ಲ, ತುಂಬಾ ಕಷ್ಟ ಉಂಟು. ಎಲ್ಲಿವರೆಗೆ ಕೇಳಿದ್ರೆ, ನಾವು ಒಂದು ಕರೆ ಕೊಟ್ಟರೆ ಬೀದಿಗಿಳಿತಾರೆ, ಇಳಿಯೋದಕ್ಕೆ ಸಿದ್ಧ ಇದ್ದಾರೆ. ಸರ್ಕಾರ ನೇರವಾಗಿ ಅದಕ್ಕೆ ಹೊಣೆ ಆಗುತ್ತದೆ. ಆದಷ್ಟು ಬೇಗ ನಾವು ಶಾಂತಿಯುತವಾಗಿ ಕೇಳಿಕೊಳ್ಳುವುದಿಷ್ಟೇ, ನಮಗೆ ಪರಿಹಾರ ಕೊಡಬೇಕು, ನಮ್ಮ ಬಗ್ಗೆ ಗಮನ ಹರಿಸಬೇಕು. ಓಕೆ, ನೀವೀಗ ಅದು ಒಂದು ಕರೆ ಇದೆ ಕೋಡಿ ವಿಶ್ವನಾಥ್ ಅವರದು. ಹಲೋ, ನಮಸ್ತೆ ಸರ್. ಸರ್, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಯಕ್ಷಗಾನ ಕಲಾವಿದರ ಸಮಸ್ಯೆಗಳನ್ನ ಬಗ್ಗೆ ಮಾತನಾಡ್ತಾ ಇದ್ವಿ. ಇವರ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸರ್ ನೀವು ಕೂಡ ಒಂದು ಮುಖ್ಯ ಪಾತ್ರವನ್ನ ವಹಿಸಿದ್ದೀರಿ ಅಂತ ಕೇಳ್ಪಟ್ಟಿದ್ದೀರಿ ಸರ್. ಇವರ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ಸರ್, ಯಕ್ಷಗಾನ ಕಲಾವಿದರ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ನೀವು ಕೂಡ ಸರ್ ಅವರ ಹೋರಾಟದಲ್ಲಿ ಒಂದು ಭಾಗಿಯಾಗಿದ್ದೀರಾ ಅಂತ ಕೇಳ್ಪಟ್ಟಿದ್ದೆ. ಹೌದು, ನನಗೆ ಇವತ್ತು ಬರ್ಲಿಕ್ಕೆ ತೊಂದರೆ ಆಯ್ತು. ನಮ್ಮ ಮನೇಲಿ ತೋಟದಲ್ಲಿ ಮದ್ದು ಇಡ್ಲಿಕ್ಕೆ, ಹಾಗಾಗಿ ಬರ್ಲಿಕ್ಕೆ ಆಗ್ಲಿಲ್ಲ. ಮೊನ್ನೆ ಇಲ್ಲಿ ಎಲ್ಲಂದ್ರೆ ಮಾಡಿದ್ದೆವು, ಹೋಗಿದ್ದೆ. ಆಮೇಲೆ ಡಿಸಿ ಅವರಿಗೆ ಮನವಿ ನಾವು ಅರ್ಪಿಸಿದ ಎಲ್ಲ ಒಟ್ಟಿಗೆ ಹೋಗಿದ್ದು. ಏನಂತ ಹೇಳಿದ್ರೆ, ಮಾರ್ಚ್ 20 ಸರ್ಕಾರದ ಆದೇಶ ಪ್ರಕಾರವಾಗಿ ಮೇಳ ಎಲ್ಲ ನಿಲ್ಲಿಸಬೇಕಾಯ್ತು. ಅದರಲ್ಲಿ ನಂಬಿಕೊಂಡ ಕಲಾವಿದರ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ. ಕೆಲವರಿಗೆ ಒಂದ್ ಹೊತ್ತು ಊಟದ್ದು ಕಷ್ಟ ಆಗಿದೆ. ಈಗ ಈ ತೋಟ ಮನೆ ಇದ್ದವರಿಗೆ ಸಾಧಾರಣ ಆಗ್ಲಿಲ್ಲ. ಆದ್ರೆ ಏನು ಇಲ್ಲದೆ 5 ಎಕರೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರುವಂತ ಒಬ್ಬ ಕಲಾವಿದರಿಗೆ ಇದನ್ನೇ ನಂಬಿಕೊಂಡವರಿಗೆ ಬಹಳ ದುಸ್ತರವಾಗಿದೆ. ಯಾಕೆಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮೇಳ ಕೈದಾದಂದ್ರೆ ಚಿಕ್ಕ ಮೇಳ ಅಂತ ಹೇಳಿ ಮಾಡ್ತಾ ಇದ್ರು ಸಾಮಾನ್ಯ ಕಲಾವಿದರು. ಅದರಿಂದ ಒಂದು 5 ತಿಂಗಳು ಜೀವನ ಸಾಗಿಸ್ತಾ ಇದ್ರು. ಆಮೇಲೆ ಸಾಧಾರಣ ಬೇಡಿಕೆ ಇರುವ ಕಲಾವಿದರು ಮಳೆಗಾಲದಲ್ಲಿ ಬೆಂಗಳೂರು, ಬೊಂಬೈ ಮತ್ತು ಉತ್ತರ ಕರ್ನಾಟಕ ಅಂತ ಹೇಳಿ ಆಟ, ನಮ್ದು ಒಂದು ತಂಡ ಉಂಟು ಮಹಾಗಣಪತಿ ಪ್ರವಾಸಿ ಯಕ್ಷಗಾನ ಮಂಡಳಿ. ನಾವು ಮಳೆಗಾಲದಲ್ಲಿ ಪ್ರತಿ ವರ್ಷವೂ 75-80 ಆಟಗಳನ್ನು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೆವು. ಆದ್ರೆ ಈ ವರ್ಷ ಅದು ಯಾವುದೂ ಇಲ್ಲ, ಏನೂ ಇಲ್ಲದೆ ನಾವು ಕಾಲಿಕ ಹೇಳ್ಕೊಳ್ಬೇಕಾಯ್ತು. March 28 ಮೇಳನಿತ್ತು, ಕಲಾವಿದರೆಲ್ಲ ಮನೆಗೆ ಬಂದಿದ್ದಾರೆ. ಆದ್ರೆ ಏನಾಯ್ತು ಅಂದ್ರೆ, May 23 ನಾವು ಮಾನ್ಯ ಸಚಿವರಾದ ಶ್ರೀರಾಮಸುಂದರ ಮನೆಗೆ ಹೋಗಿದ್ದೆವು. ಹೋಗಿ ನಾವು ಅಂದ್ರೆ ಲಾಕ್ಡೌನ್ ಇರುವ ಕಾರಣ ಹೆಚ್ಚು ಜನ ಬರುದು ಬೇಡ, ಒಂದು 3-4 ಬಂದ್ರೆ ಸಾಕು ಅಂತ ಅವ್ರು PA ಹೇಳಿದ್ರು. ಹಾಗಾಗಿ ನಾವು 4 ಹೋಗಿದ್ದೆವು. ಹೋದಾಗ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ಕೊಡಿಸುವ ಬಗ್ಗೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ರು. ಮತ್ತೆ ಯಜಮಾನರನ್ನು ಕರೆಸಿ ಯಜಮಾನರಿಂದ ಅರ್ಧ ಭಾಗ ಮತ್ತೆ ಸರ್ಕಾರದ ವತಿಯಿಂದ ಅರ್ಧ ಭಾಗವನ್ನು ಕೊಡಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಭರವಸೆ ಮಾತನಾಡಿದ್ರು. May 26 ನಮ್ಮ ಈ ವರ್ಷದ ಮೇಳದ ಕೊನೆಯ ಒಂದು ಜಜ್ಜೆ ಸೇವೆ ಅಂತ ಹೇಳಿ ಮಾಡಿದ್ರು ಯಜಮಾನರು ದೇವಸ್ಥಾನದಲ್ಲಿ. ಆವಾಗ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀವು ಶ್ರೀನಿವಾಸ ಪೂಜಾರಿಗೆ ಒಂದು ಮನವಿ ಕೊಡ್ಲಿಕ್ಕೆ ಹೇಳಿದ್ದಾರೆ, ನಾನು ಮಾತಾಡಿದ್ದೆ ಅವ್ರ ಕೆಲೆ ಕೊಡಿಸುವ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರು. ನಾವು ಕಲಾವಿದರೆಲ್ಲ ಒಟ್ಟಿಂದ ನಮ್ಮ ತುಮಕೂರು ಮೇಳದ ವತಿಯಿಂದ ಮನವಿಯನ್ನು ಶ್ರೀನಿವಾಸ ಪೂಜಾರಿಗೆ ಯಜಮಾನರು ಮುಖ್ಯವಾಗಿ ಕೊಟ್ಟಿದ್ದೆವು. ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಆದ್ರೆ ನಮ್ಗೆ ಸರ್ಕಾರದಿಂದ ಧಾರ್ಮಿಕ ದತ್ತಿ ಒಳಗೆ ಒಳಪಡುವಂತಹ ಮೇಳಗಳಿಗೆಲ್ಲ ಕೊಡುತ್ತಾರೆ ಅಂತ ಹೇಳುವ ಒಂದು ಭರವಸೆ ಆಶ್ವಾಸನೆಯನ್ನ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ, ಸಚಿವರು ಹೇಳಿದ್ದಾರೆ. ಆದ್ರೆ ಬರೇ ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ನಡೆಯುವ ಮೇಳಗಳು, ಮಂದರ್ತಿ 5 ಮಾರಣಕಟ್ಟೆ 2 3 ಕಮಲಶಿಲೆ 2 ಅಮೃತೇಶ್ವರಿ 1 ಇಷ್ಟು ಮೇಳಕ್ಕೆ ಮಾತ್ರ ಪೂರ್ಣ ಪ್ರಮಾಣದ ಸಂಬಳವನ್ನು ಕೊಟ್ಟಿದ್ದಾರೆ. ಹಲೋ, ಅದೇ ಧಾರ್ಮಿಕ ದತ್ತಿ ಅಡಿಯಿಂದ ಇರುವ ದೇವಸ್ಥಾನಗಳ ಮೇಳಗಳಾದ ತುಮಕೂರು ಮೇಳ ಇರಬಹುದು, ಹಿರಿಯಡ್ಕ ಮೇಳ ಇರಬಹುದು, ಆಮೇಲೆ ನೀಲಾವರ ಮೇಳ ಇರಬಹುದು, ಪೆರಡೂರು ಮೇಳ ಇರಬಹುದು, ಈ ಮೇಳಗಳೆಲ್ಲ ದೇವಸ್ಥಾನ ಎಂಡೋಮೆಂಟ್ ದೇವಸ್ಥಾನ, ಆದ್ರೆ ಮೇಳ ಮಾತ್ರ ಖಾಸಗಿಯವರಿಗೆ ಕೊಟ್ಟಿರ್ತಾರೆ. ಆಮೇಲೆ ಆಗ್ಲಿ ಮೇಳ, ಆಮೇಲೆ ಮೇಗುರಳ್ಳಿ ಮೇಳ, ಗುಳಿಗರಡಿ ಮೇಳ, ಹಾಲಡಿ ಮೇಳ, ಆಮೇಲೆ ಹಚ್ಚಿಂಗಡಿ ಮೇಳ, ಒಂದು 6-7 ಮೇಳಗಳು ದೇವಸ್ಥಾನ
ಅವರ ಸಮಸ್ಯೆಗಳನ್ನ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಟಿವಿ ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದರು ಕೂಡ ಅವರ ಸಮಸ್ಯೆಯನ್ನ ಆಕ್ಚುಲಿ ಅವರಿಗೆ ಕಾಲ್ ಮಾಡ್ಬೇಕಂತ ಮನಸ್ಸು ಇರ್ತದೆ, ಬಟ್ ಏನ್ ಮಾಡುದು ಎಲ್ಲಾ ಕರೆಯನ್ನ ಸ್ವೀಕರಿಸಿಗೆ ಆಗ್ತಾ ಇಲ್ಲ. ಸರ್, ಕೊನೆಯದಾಗಿ ಇವನು ಗೋಪಾಲ್ ಪೂಜಾರಿ ಅವ್ರ ಹೇಳ್ತಾರೆ, ನಿಮ್ಮ ಕೊನೆಯ ಮಾತು ಏನು ಸರ್? ನಮ್ಮ ಕಾರ್ಯಕ್ರಮದ ಮೂಲಕ ಏನ್ ಜನಪ್ರತಿನಿಧಿಗಳು ಟಿವಿ ನೋಡ್ತಾ ಇರ್ಬಹುದು, ಅವ್ರಿಗೂ ಸಹ ಮುಂದೊಂದಿನ ನೀವ್ ಹೇಳಿರುವಂತ ಮಾತುಗಳು ತಲುಪಬಹುದು, ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಕೋಡಿ ವಿಶ್ವನಾಥ ಗಾಣಿಗರು ಹೇಳಿದಾಗೆ, ಈಗ ಹಿರಿಯಡ್ಕ ಮೇಳ ಮತ್ತು ಸೌಕೂರು ಮೇಳ, ಬೆರಡೂರು ಮೇಳ, ನೀಲಾವರ ಮೇಳ, ಈ ನಾಲ್ಕು ಮೇಳಗಳು ಎಂಡೋಮೆಂಟ್ ದೇವಸ್ಥಾನದ ಮೇಳಗಳು. ಇದನ್ನ ಒಂದು ಮೇಳದ ಒಂದು ದಿನಕ್ಕೆ ಇಂತಿಷ್ಟು ಅಂತೇಳಿ ಹರಾಜಲ್ಲಿ ಯಜಮಾನರಿಗೆ ವಹಿಸಿರ್ತಾರೆ. ಈ ಅಮೌಂಟು ಗೌರ್ಮೆಂಟಿಗೆ ಸಂದಾಯ ಆಗಿರುತ್ತೆ. ಈ ನಾಲ್ಕು ಮೇಳದ ಇಷ್ಟು ವರ್ಷದ್ದು ಗೌರ್ಮೆಂಟಿಗೆ ಲಾಭ. ಈಗ ಅವರು ಕೇಳುವಾಗ ನಮಗೆ ಈ ಖಾಸಗಿ ಮೇಳದಿಂದ ಯಾವುದೇ ಗೌರ್ಮೆಂಟಿಗೆ ಸೌಲತ್ತಿಲ್ಲ, ಈಗ ದತ್ತಿ ಮೇಳದವರಿಂದ ಗೌರ್ಮೆಂಟಿಗೆ ಡೈರೆಕ್ಟ್ ಲಾಭ ಉಂಟು, ಹಾಗಾಗಿ ಕಲಾವಿದರಿಗೆ ಕೊಟ್ಟಿದ್ದೇನೆ ಅಂತ ಹೇಳುವ ಒಂದು ಮಾತನ್ನು ಹೇಳ್ಬೋದು. ಇದಕ್ಕೆ ಈ ನಾಲ್ಕು ಮೇಳಗಳಿಂದ ಗೌರ್ಮೆಂಟಿಗೆ ಇಂತಿಷ್ಟು ಅಮೌಂಟು ಅಂತೇಳಿ ಪ್ರತಿ ವರ್ಷ ಹೋಗ್ತಾ ಉಂಟು. ಎಷ್ಟು ಅಂತೇಳಿ ವೈಯಕ್ತಿಕವಾಗಿ ಗೊತ್ತುಂಟು, ಪ್ರಕಟಪಡಿಸಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಇದು ಹೋಗ್ತಾ ಉಂಟು. ಈ ಅಮೌಂಟ್ಗಳಲ್ಲಿ ಗೌರ್ಮೆಂಟಿಗೆ ಲಾಭ ಉಂಟಲ್ಲ, ಈ ಅಮೌಂಟ್ಗಳಲ್ಲಿ ನಮ್ಮ ಈ ಖಾಸಗಿ ಮೇಳದ ಕಲಾವಿದರಿಗೆ ಕೊಡಲಿ ಅಂತ ಹೇಳುವುದು ಗೌರ್ಮೆಂಟಿಂದ ನಾನು ಕೇಳುವಂಥದ್ದು. ಯಜಮಾನರು ಯಾವುದೇ ರೀತಿಯಲ್ಲಿ ಲಾಸ್ ಆಗಿರ್ಬೋದು, ಏನೋ ಸಮಸ್ಯೆಯಲ್ಲಿರ್ಬೋದು, ಯಜಮಾನರಲ್ಲಿ ನಾವು ಕೊಡಿ ಅಂತ ಕೇಳುವುದಿಲ್ಲ. ಹಾಗಾದರೆ ಗೌರ್ಮೆಂಟ್ ಅವರು ಹೇಳಿದಾಗಲೇ, ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದಾಗೆ, ಒಂದೂವರೆ ತಿಂಗಳ ನಾವು ಕೊಡ್ತೇವೆ, ಒಂದೂವರೆ ತಿಂಗಳ ಯಜಮಾನರ ಹತ್ರ ತಗೊಳ್ಳಿ ಅಂತ ಹೇಳಿದಾಗ, ಒಂದೂವರೆ ತಿಂಗಳು ಅವ್ರು ಕೊಟ್ಟರು ಅಂತ ಹೇಳಿದ್ರೆ ನಾವು ಯಜಮಾನರ ಹತ್ರ ಇದನ್ನು ಹೋರಾಟ ಮಾಡಿ ಒಂದೂವರೆ ತಿಂಗಳ ತಗೊಳ್ಳುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಈಗ ಶಾಂತಿಯುತವಾಗಿ ನಾವು ಎಲ್ಲ ರೀತಿಯಲ್ಲಿ ಮನವಿ ಕೊಡ್ತಾ ಇದ್ದೇವೆ, ಪ್ರೆಸ್ ಮೀಟ್ ಮಾಡಿದ್ದೇವೆ, ಈಗ ನಿಮ್ಮ ಚಾನಲ್ಗೆ ಬಂದು ಕೂತ್ಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ, ಯಾಕೆಂದ್ರೆ ನಮ್ಮ ಹೊಸವು ತಡಿಲಿಕ್ಕೆ ಆಗುದಿಲ್ಲ. ಹೊಸವು ತಡಿಲಿಕ್ಕೆ ಆಗದೆ ಅಂತ ಆದ್ಮೇಲೆ ಪ್ರತಿಯೊಂದು ಪ್ರಾಣಿಯು ಇನ್ನೊಂದು ಪ್ರಾಣಿಯನ್ನು ಭೇಟಿ ಮಾಡಬೇಕು, ಹಾಗಾಗಿ ನಾವು ಇನ್ನು ಉಗ್ರವಾದ ಹೋರಾಟವನ್ನು ಮಾಡಬೇಕು. ನಮಗೆ ಮೇಳ ಬೇಕು, ಮೇಳದ ಕಲಾವಿದರಿಗೆ ಮೇಳ ಬೇಕು. ಮೇಳ ಎಲ್ಲಾ ಮೇಳಗಳು ಸರ್ಕಾರದ ವತಿಯಿಂದ ನಡೆದಿದ್ದರೆ ಈ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ. ಇನ್ನು ಮುಂದೆಯೂ ಕೂಡ ಹಾಗಾದ್ರೂ ನಮಗೆ ಸಂತೋಷವೇ, ನಮ್ಮ ಕಷ್ಟದ ಕಾಲದಲ್ಲಿ ಕೈ ಹಿಡಿತಾರೆ. ಮತ್ತೆ ಹೋರಾಟ ಏನು ಕೇಳಿದ್ರೆ ಶಾಂತಿಯುತವಾಗಿ ಎಲ್ಲಾ ಕಲಾವಿದರ ಪರವಾಗಿ ಕೈ ಮುಗಿದು ಕೇಳಿಕೊಳ್ಳುವುದು. ಪ್ರಜಾಪ್ರಭುತ್ವದಲ್ಲಿ ಕೇಳಿ ಹೋರಾಡಿ ಪಡೆಯುವ ಹಕ್ಕುಗಳೇ ಜಾಸ್ತಿ ಅಲ್ವಾ? ಹೋರಾಟದ ನಂತರ ನಮಗೆ ಪರಿಹಾರ ಸಿಗದೇ ಇದ್ರೆ ಉಗ್ರವಾದ ಹೋರಾಟ ಮಾಡಿ ಆದರೂ ಪಡೆದುಕೊಳ್ಳುವುದಕ್ಕೆ ನಮಗೆ ಅದ್ರ ಬಗ್ಗೆ ನಮಗೆ ಯಾವತ್ತೂ ವಿಶ್ವಾಸ ಉಂಟು. ಯಾಕೆ ಕೇಳಿದರೆ ಪಟ್ಲ ಸತೀಶ್ ಶೆಟ್ಟಿ ಅಂಥವರ ಬೆಂಬಲ ನಮಗುಂಟು. ಇದರಲ್ಲಿ ಇನ್ನೂ ಮುಂದೆ ಹೋಗ್ತೇವೆ. ಕಲಾವಿದರ ಬಗ್ಗೆ ಕಾಳಜಿಯಿಂದ ನಮ್ಮನ್ನ ಕರೆಸಿ ಮಾತನಾಡಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ಸರ್, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಕಷ್ಟಗಳನ್ನ ಕೇಳ್ಕೊಂಡಿದ್ದೀರಿ. ನಾವು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲಾ ಕಲಾವಿದರ ಕಷ್ಟಗಳು ಆದಷ್ಟು ಬೇಗ ಬಗೆ ಹರಿಯಲಿ ಅಂತ ನಮ್ಮ ಚಾನೆಲ್ ನಾನು ಈ ಮೂಲಕ ಕೇಳ್ಕೊಳ್ಳುವುದು ಒಂದೇ, ಕೋಟಾ ಶ್ರೀನಿವಾಸ ಪೂಜಾರಿಗೆ ಒಳ್ಳೆಯ ಮನಸ್ಸನ್ನು ಕೊಟ್ಟು ನಮ್ಮ ಕಲಾವಿದರ ಸಂಕಷ್ಟವನ್ನ ಆದಷ್ಟು ಬೇಗ ಬಗೆಹರಿಸುವಂತ ಮನಸ್ಸು ಬರಲಿ ಅಂತೇಳಿ. ಯಕ್ಷಗಾನ ಕಲಾವಿದರಿಗೆ ಪ್ರತಿಯೊಂದು ಸಮಸ್ಯೆ ಗೊತ್ತುಂಟು. ಯಕ್ಷಗಾನ ಅಂದ್ರೆ ಏನು ಅಂತ ಗೊತ್ತುಂಟು. ಯಕ್ಷಗಾನ ತವರ ಊರಲ್ಲಿ ಹುಟ್ಟವರು, ಅವರ ಊರಿನ ಮೇಳವೇ ಅವರ ಮನೆ ಪಕ್ಕದಲ್ಲಿ ಅಮೃತೇಶ್ವರಿ ಮೇಳ ಅನ್ನೋದು ಒಂದುಂಟು. ಈ ಕಲಾವಿದರ ಪ್ರತಿಯೊಂದು ಸಂಕಷ್ಟ ಗೊತ್ತಿರುವಾಗ ಯಾಕೆ ಮೌನವಾಗಿ ಕೂತ್ಕೊಂಡಿದ್ದೀರಿ? ನಾವು ಉಗ್ರವಾಗಿ ಹೋರಾಟ ಮಾಡುವ ಮನೋಭಾವನೆಯನ್ನ ನಮಗೆ ತರುವಕ್ಕಿಂತ ಮುಂಚಿತವಾಗಿ ನಮಗೇನಾದ್ರೂ ಪರಿಹಾರವನ್ನು ಕೊಡಿಸಿ ಅನ್ನೋದನ್ನು ಈ ಮೂಲಕವಾಗಿ ಕೇಳ್ಕೊಳ್ಳಿ. ಧನ್ಯವಾದಗಳು ಇಬ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ 24/7.